स्थिरो विश्वेश पंच प्राणना अंच गयुता पंच प्राणना अंच गयुता पंच बाणना मन दिंद गेद्दरा पंच प्राणना अंच गयुता पंच बाणना मन दिंद गेद्दरा श्वास देवन मतदि विश्वास ಪಡೆಯಲು
ನಿಮ್ಮ ವಿಡಿಯೋನ ಮ್ಯೂಟ್ ಮಾಡಿ. ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕಾರ್ಯಕ್ರಮಕ್ಕೆ ಗುರುಗಳೇ ಕೇಳಿಸ್ತಾ ಇದೆ, ನಿಮ್ದು ಮ್ಯೂಟ್ ಆಗಿದೆ ಅನ್ಸುತ್ತೆ ಗುರುಗಳೇ, ಮ್ಯೂಟ್ ಆಗಿದೆ ನಿಮ್ದು. ಅಲ್ಲಿ ಮೂರು ಬಟನ್ ಇರುತ್ತೆ, ಅಲ್ಲಿ ಒಂದು ಆಡಿಯೋ ಬಟನ್ ಅನ್ನ ಒತ್ತಿ ಗುರುಗಳೇ.
ಆಡಿಯೋ ಆಡಿಯೋದು ಮ್ಯೂಟ್ ಆಗಿದೆ. ಸ್ಕ್ರೀನ್ ಎಡಭಾಗ ಅಂತ ಹೇಳಿ ಅಣ್ಣ. ಕೇಳಿಸ್ತಾ ಇದೆ ಗುರುಗಳು. ಗುರುಗಳು ಆಗಮಿಸಿದ್ದಾರೆ, ಅವರಿಗೆ ನಮ್ಮ ಹಿರಿಯ ಆಚಾರ್ಯರಾದಂತಹ ಸಿ ಎಸ್ ಬದ್ರಿ ಆಚಾರ್ಯರು ಸ್ವಾಗತದ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಆಚಾರ್ಯರು ಸ್ವಾಗತ ಕೋರಬೇಕು ಎಂಬುದರಲ್ಲಿ ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವರಾಟ್ ಚಕ್ರವರ್ತಿನಂ. ಪರಮ ಪೂಜ್ಯ ಸುಬ್ರಹ್ಮಣ್ಯ ಮಠಾಧೀಶ್ವರರು, ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಅವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನ ಸಲ್ಲಿಸಿ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಪರಮ ಪೂಜ್ಯ ಪೇಜಾವರ ಮಠಾಧೀಶ್ವರರು, ಪೂರ್ಣ ಪ್ರಜ್ಞಾ ವಿದ್ಯಾಪೀಠ ಇದೊಂದೇ ಸಂಸ್ಥೆ ಅಲ್ಲ, ಇಂತಹ ನೂರಾರು ಸಂಸ್ಥೆಗಳನ್ನ ಹುಟ್ಟು ಹಾಕಿ ಸಮಾಜಕ್ಕೆ ಅವರು ಮಾಡಿರ್ತಕ್ಕಂತಹ ಉಪಕಾರ ಅದು ನಾವು ಶಬ್ದಗಳಿಂದ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿರ್ತಕ್ಕಂತಹ ಗುಣಗಳನ್ನು ಕೂಡ ನಾವು ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಗುರುಗಳ ಕೆಲವಾರು ಗುಣಗಳನ್ನ ನಾವು ಅನುಸಂಧಾನ ಮಾಡ್ತಾ ಇದ್ರೆ ನಮಗೆ ಜೀವನದಲ್ಲಿ ಗುರುಗಳ ಅನುಗ್ರಹ ಆಗತ್ತೆ ಅನ್ನೋ ಒಂದು ಉದಾತ್ತವಾದ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಾ ಇದ್ದೇವೆ. ಈಗಾಗಲೇ ಅನೇಕ ವಿದ್ವಾಂಸರು ಹಾಗೂ ಪೀಠಾಧಿಪತಿಗಳು ಇದರಲ್ಲಿ ಭಾಗವಹಿಸಿ ಉಪನ್ಯಾಸವನ್ನ ನೀಡಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಪ್ರಾರ್ಥನೆಗೆ ಓಗೊಟ್ಟು ಬಂದಿರತಕ್ಕಂಥವರು ಪರಮ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಪೂರ್ಣಪ್ರಜ್ಞ ವಿದ್ಯಾಪೀಠದ ವಿದ್ಯಾರ್ಥಿಗಳಾಗಿ, ಆಮೇಲೆ ಪರಮ ಪೂಜ್ಯ ಪೇಜಾವರ ಮಠಾಧೀಶ್ವರರಲ್ಲೇ ನ್ಯಾಯಸುಧಾದಿ ಗ್ರಂಥಗಳನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿರತಕ್ಕಂಥವ್ರು, ಅವತ್ತೇ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರೇನೆ ಇವರ ತತ್ವೋದ್ಯೋತ ತತ್ವ ನಿರ್ಣಯ ಇವುಗಳನ್ನೆಲ್ಲ ಪರೀಕ್ಷೆ ಕೊಟ್ಟಾಗ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರು ಬಹಳ ಸಂತೋಷದಿಂದ ಇವರನ್ನ ಹರಿಸಿದ್ರು ಅವತ್ತಿನ ದಿವಸಲೇನು. ಹೀಗೆ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಿಂದಲೂ ಕೂಡ ಇವರು ಮಾನ್ಯರಾಗಿರ್ತಕ್ಕಂಥವ್ರು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ವಿದ್ಯಾಪೀಠದಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಾಪಕರಾಗಿ ನ್ಯಾಯ ವೇದಾಂತ ಶಾಸ್ತ್ರಗಳ ಪಾಠವನ್ನು ಕೂಡ ಅನೇಕ ವಿದ್ಯಾರ್ಥಿಗಳಿಗೆ ಮಾಡಿ ವಿದ್ಯಾರ್ಥಿಗಳ ಮನಸ್ಸನ್ನ ತುಂಬಾ ಚೆನ್ನಾಗಿ ಸೆಳೆದಿದ್ರು ಗೆದ್ದಿದ್ರು. ಅವರ ಪಾಠ ಅವರ ಚಿಂತನೆಯ ಕ್ರಮದಿಂದ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಹಳ ಸಂತೋಷವನ್ನ ಆಗಿನ ಕಾಲದಲ್ಲಿ ಅನುಭವಿಸ್ತಾ ಇದ್ರು. ಆಮೇಲೆ ಇವತ್ತು ಪೀಠಾಧಿಪತಿಗಳಾಗಿ ಅನೇಕ ವಿದ್ಯಾರ್ಥಿಗಳಿಗೆ ನ್ಯಾಯಸುಧಾದಿ ಗ್ರಂಥಗಳ ಪಾಠವನ್ನು ಕೂಡ ಮಾಡಿದ್ದಾರೆ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಅವರ ಮಠದಿಂದ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳು, ಸುಬ್ರಹ್ಮಣ್ಯ ಕ್ಷೇತ್ರ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ಕ್ಷೇತ್ರ, ಅಲ್ಲಿಗೆ ಸಾವಿರಾರು ಮಂದಿ ಭೇಟಿಯನ್ನ ನೀಡ್ತಾ ಇರ್ತಾರೆ. ಅತಿಥಿ ಸತ್ಕಾರಕ್ಕೆ ಒಂದ್ ಒಳ್ಳೆಯ ಹೆಸರಾಗಿರ್ತಕ್ಕಂತಹ ಮಠ ಸುಬ್ರಹ್ಮಣ್ಯ ಮಠ. ಯಾರೇ ಅಲ್ಲಿ ಸುಬ್ರಹ್ಮಣ್ಯ ದೇವರ ದರ್ಶನಕ್ಕೆ, ಆರಾಧ್ಯ ಮೂರ್ತಿ ನರಸಿಂಹದೇವರ ದರ್ಶನಕ್ಕೆ ಅಲ್ಲಿಗೆ ಹೋದಾಗ ಪ್ರತಿಯೊಬ್ಬರಿಗೂ ಕೂಡ ಅತಿಥಿ ಸತ್ಕಾರವನ್ನು ಮಾಡತಕ್ಕಂತ ಒಳ್ಳೆ ಹೃದಯ ವೈಶಾಲ್ಯವನ್ನ ಶ್ರೀಪಾದಂಗಳವರು ಸಂಪಾದನೆ ಮಾಡಿದ್ದಾರೆ. ಹಾಗೇನೆ ಯಾರೇ ವಿದ್ವಾಂಸರು ಹೋದರೂ ಕೂಡ ಅವ್ರಿಗೊಂದು ಉಚಿತವಾದ ಒಂದು ವ್ಯವಸ್ಥೆ, ಅವರ ಆದರ ಸತ್ಕಾರ, ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡತಕ್ಕಂಥವ್ರು ಪರಮ ಪೂಜ್ಯ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಹೀಗೆ ಶಾಸ್ತ್ರ ವಿದ್ಯೆಯ ಬಗ್ಗೆ ಬಹಳಷ್ಟು ಕಾಳಜಿಯನ್ನ ಹೊಂದಿರತಕ್ಕಂಥವ್ರು, ಯಾಕೆಂದ್ರೆ ಪೇಜಾವರ ಮಠಾಧೀಶ್ವರರ ಶಿಷ್ಯರಾಗಿ ಅವರಲ್ಲಿ ಶಾಸ್ತ್ರವನ್ನ ಓದಿ ಆ ಶಾಸ್ತ್ರದ ಬಗ್ಗೆ ಗೌರವ ಆದರ ಸತ್ಕಾರ ಕಾಳಜಿ ಅದೆಲ್ಲವನ್ನು ಕೂಡ ಬಹಳ ಹೊಂದಿರತಕ್ಕಂಥವ್ರು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಅದರ ಜೊತೆಗೆ ಒಳ್ಳೆ ಸಹೃದಯಿಗಳಾದ ಪೀಠಾಧಿಪತಿಗಳವರು, ಪ್ರತಿಯೊಬ್ಬರ ಜೊತೆಗೂ ಕೂಡ ನಗ್ತಾ ನಗ್ತಾ ಮಾತನಾಡತಕ್ಕಂತಹದ್ದು ಅದೊಂದು ದೊಡ್ಡ ಅದೊಂದು ಕಲೆ. ಅದು ಗುರುಗಳ ಅನುಗ್ರಹದಿಂದ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರಿಗೆ ಪ್ರಾಪ್ತ ಆಗಿದೆ. ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಕನ್ನಡದಲ್ಲಿ ಮಾತ್ರ ಅವರ ಉಪನ್ಯಾಸ ಅಲ್ಲ, ಅಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಬ್ರಾಹ್ಮಣರ ತುಳು ಶೂದ್ರರ ತುಳು ಅಂತ ತುಳುನಲ್ಲೂ ವೈವಿಧ್ಯ ಇದೆ. ಆ ಎಲ್ಲಾ ವಿಧವಾದ ತುಳು ಭಾಷೆಯನ್ನು ಕೂಡ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು. ಆದ್ರಿಂದ ಅಲ್ಲಿಯ ಧರ್ಮ ಜಾಗೃತಿಯ ಕಾರ್ಯ ದಕ್ಷಿಣ ಕನ್ನಡದಲ್ಲಿ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ತುಂಬಾ ದೊಡ್ಡ ಮಟ್ಟದಲ್ಲಿ ಏನೇ ಧರ್ಮ ಜಾಗೃತಿಯ ಕಾರ್ಯವನ್ನ ಅಲ್ಲಿ ಮಾಡ್ತಾ ಇದ್ದಾರೆ.
ಹೀಗೆ ಸಮಾಜ ಸೇವೆಗೆ ತಮ್ಮನ್ನ ತೊಡಗಿಸಿಕೊಂಡಿರತಕ್ಕಂತಹ ಒಳ್ಳೆಯ ಪೀಠಾಧಿಪತಿಗಳು ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಅವರಿಗೆ ನಾನು ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಈ ಕಾರ್ಯಕ್ರಮದಲ್ಲಿ ಅವರು ಬಂದಿರತಕ್ಕಂತಹದ್ದು ನಮಗೆಲ್ಲ ತುಂಬಾ ಸಂತೋಷದ ಸಂಗತಿಯಾಗಿದೆ. ಅವರು ವಿದ್ಯಾಪೀಠದ ಪೀಠಾಧಿಪತಿಗಳು ಅಂತ ಹೇಳಲಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗತ್ತೆ, ಸಂತೋಷ ಆಗತ್ತೆ. ಅವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಧ್ಯಾಯೇತ್ ನೃಸಿಂಹಂ ಉರುವೃತ್ತ ರವಿ ತ್ರಿನೇತ್ರಂ ಜಾನುಪ್ರಸಕ್ತ ಕರಯುಗ್ಮ ಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕ ತೇಜಸಂ ಅಗ್ರಶಕ್ತಿಂ ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕ ವಂದ್ಯಂ ಸೌಂದರ್ಯ ಸಾರ ಮರಿಶಂಖ ವರಾಭಯಾನಿ ದುರ್ಭಿರ್ದಧಾನಂ ಅಜಿತಂ ಸರಸಂಚ ಭೀಷ್ಮೀ ಸತ್ಯಾ ಸಮೇತ ಅಖಿಲಪ್ರದಮಿಂದಿರೇಶಂ ವಿಜ್ಞಾನ ರುಚಿ ಪರಿಪೂರಿತಾಂತರ್ ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವಪೂರ್ವ ಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಆಪ್ಯತಮಮಪಿ ಅಖಿಲೈಸ್ಸು ವಾಕ್ಯೈಃ ಅಸ್ಯೋದ್ಭವಾದಿತಂ ಅಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ಮಮ ಸನ್ನಮಾಮಿ ಕೌಶೇಯ ಪೀತವಸನಾಂ ಅರವಿಂದ ನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇದ್ವಿಧೀಶರತಪಾದಯುಗಾಂಜನಿತ್ರೀಂ ಉದ್ಯದ್ರವಿ ಪ್ರಕರ ಸನ್ನಿಭಂ ಅಚ್ಯುತಾಂಕೇ ಸ್ವಾಸೀ ನಮಸ್ಯ ನುತಿನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇತ್ ಗದಾಭಯಕರಂ ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ ಕಾತ್ಯಾಯನೀ ಸುತಃ ವನ್ಯವರ್ಣ ಷಡ್ಮುಖ ಉಜ್ವಲಃ ಧನುಶಕ್ತಿಧರಃ ಧ್ಯೇಯಃ ಕಾಮದೋ ಭಯನಾಶನಃ. ತುಂಬಾ ಸಂತೋಷದ ಒಂದು ಸಂಗತಿ ನಮಗೆ ಒದಗಿ ಬಂದಿದೆ. ನಮ್ಮ 20 ಮತ್ತು 21ನೇ ಶತಮಾನದ ಒಂದು ಅದ್ಭುತ ಒಂದು ವ್ಯಕ್ತಿತ್ವ ಇರತಕ್ಕಂತಹ ನಮ್ಮ ಪರಮಪೂಜ್ಯರಾದ ಗುರುಗಳ ಬಗ್ಗೆ ಒಂದಷ್ಟು ಆನುಭಾವಿಕವಾದ ಸಂಗತಿಗಳನ್ನು ಹೇಳಬೇಕು ಅಂತ ಹೇಳುವ ಕಾರಣಕ್ಕೆ ನೀವೆಲ್ಲ ನಮ್ಮನ್ನು ಪ್ರೀತಿಯಿಂದ ಕರೆದಿದ್ದೀರಿ, ತುಂಬಾ ಸಂತೋಷ ಆಯಿತು. ಪ್ರಾಯ ಈ ದಿವಸಗಳಲ್ಲಿ ನಮ್ಗೆಲ್ಲ ಬಹಳ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಕಾಣಬೇಕು ಅಂತಾದ್ರೆ ಅದು ನಮ್ಮ ಪರಮಪೂಜ್ಯ ಗುರುಗಳ ಸ್ಮರಣೆ ಮತ್ತು ಅವರ ಸಾಕ್ಷಾತ್ಕಾರದಿಂದ ಸಿಗಬೇಕಷ್ಟೇ. ಅಂತಹ ಅದ್ಭುತವಾದ ವ್ಯಕ್ತಿಗಳು ನಮ್ಮ ಗುರುಗಳು. ಅವರ ಬಗ್ಗೆ ನಾವೆಲ್ಲ ಒಂದು ಮಾತು ಯಾವತ್ತು ಹೇಳ್ತಾ ಇದ್ವಿ, ಹಸ್ತಿ ಸ್ಥೂಲ ತರಹ ಸಚ ಅಂಕುಶವಶಃ ಕಿಂ ಹಸ್ತಿ ಮಾತ್ರೋಂಕುಶಃ ದೀಪೇ ಪ್ರಜ್ವಲಿತೇ ಪ್ರಣಶ್ಯತಿ ತಮಃ ಚಿಂ ದೀಪ ಮಾತ್ರಂ ತಮಃ ವಜ್ರೇಣಾಭಿ ಹತಾಪತಂತಿ ಗಿರಯಃ ಕಿಂ ವಜ್ರ ಮಾತ್ರೋ ಗಿರಿಃ ತೇಜೋ ಯಸ್ಯ ವಿರಾಜತೆ ಸ ಬಲವಾನ್ ಸ್ಥೂಲೇಶು ಕಪ್ರತ್ಯಯ ಅಂತ ಒಂದು ಅತ್ಯಂತ ಹೊಂದಿಕೆ ಆಗುವಂತಹ ಒಂದು ಮಾತು ಪರಮ ಪೂಜ್ಯ ಗುರುಗಳಿಗೆ ಈ ಒಂದು ಶುಭಾಷಿತ ಮಾತು. ಈ ಆನೆ ಬಹಳ ವಿಸ್ತಾರವಾದ ಶರೀರವನ್ನು ಹೊಂದಿರುತ್ತೆ, ತುಂಬಾ ದೊಡ್ಡದಾಗಿರುತ್ತೆ ಆನೆ ಸ್ಥೂಲ ತರ. ಆದ್ರೆ ಅಂತಹ ದೊಡ್ಡ ಆನೆಯನ್ನು ನಿಯಂತ್ರಣ ಮಾಡ್ಲಿಕ್ಕೆ ಬಹಳ ಸಣ್ಣ ಒಂದು ಅಂಕುಶಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಆನೆಯನ್ನು ನಿಯಂತ್ರಣ ಮಾಡ್ಬೇಕಾದ್ರೆ ಆನೆ ಎಷ್ಟೇ ದೊಡ್ಡ ಅಂಕುಶ ಬೇಕು ಅಂತ ಏನಿಲ್ಲ, ಅತಿ ಸಣ್ಣವಾದ ಅಂಕುಶ ಅತ್ಯಂತ ದೊಡ್ಡ ಆನೆಯನ್ನು ಕೂಡ ನಿಯಂತ್ರಣ ಮಾಡುತ್ತೆ ಅಂತ ಹೇಳುವಂತಹದ್ದು ಈ ಮಾತಿನ ಅರ್ಥ. ನಮ್ಮ ಪರಪೂಜ್ಯ ಗುರುಗಳು ಅವರು ಕೃಷಕಾಯರು, ಅವರನ್ನು ನೋಡಿದ್ರೆ ಅವ್ರು ಏನು ಕಾಣಿಸೋದೇ ಇಲ್ಲ ಅನ್ನುವಷ್ಟು ಸೂಕ್ಷ್ಮ ಶರೀರಿಗಳು. ಆದ್ರೆ ದೈಹಿಕವಾಗಿರ್ಬೋದು ಅಥವಾ ಎಷ್ಟೇ ಸ್ಥೂಲವಾಗಿರ್ಬೋದು ಎಷ್ಟೇ ವಿದ್ಯಾವಂತರಾಗಿರ್ಬೋದು, ಆದ್ರೆ ಅವರನ್ನು ಮಣಿಸುವ ಸಾಮರ್ಥ್ಯ ನಮ್ಮ ಗುರುಗಳಿಗೆ ಅತ್ಯಂತ ಅದ್ಭುತವಾಗಿತ್ತು. ಯಾರು ವಾದದಿಂದ ಜಯಿಸಬೇಕು ಅಂತ ಬಂದವರಿಗೆ ಅತಿ ತೀಕ್ಷ್ಣವಾದ ತರ್ಕಯುಕ್ತವಾಗಿರತಕ್ಕಂತಹ ಮಾತುಗಳಿಂದ ಅವರನ್ನು ಜಯಿಸುವಂತಹದ್ದಾಗಿತ್ತು. ಯಾರು ಗುರುಗಳಿಗೆ ಗೌರವ ಕೊಟ್ಟು ಬರ್ತಾ ಇದ್ರು ಅವರೆಲ್ಲ ಇವರ ವಿದ್ವತ್ತಿಗೆ ಸೋತು ತಲೆ ತೆಗೆಸ್ತಾ ಇದ್ರು. ಹಾಗಾಗಿ ಎಂಥವ್ರನ್ನು ಮಣಿಸತಕ್ಕಂತಹ ಒಂದು ಅದ್ಭುತವಾದ ಸಾಮರ್ಥ್ಯ ಗುರುಗಳಲ್ಲಿತ್ತು. ಆದ್ರೆ ನೋಡ್ಲಿಕ್ಕೆ ಅವರು ಅತ್ಯಂತ ಅಂಕುಶದ ತರ ಅತ್ಯಂತ ಸೂಕ್ಷ್ಮ ಶರೀರಿಗಳಾಗಿದ್ರು. ದೀಪೇ ಪ್ರಜ್ವಲಿತೆ ಪ್ರಣಶ್ಯತಿ ತಮಃ ಕಿಂ ದೀಪ ಮಾತ್ರಂ ತಮಃ. ಒಂದು ಕೋಣೆ ತುಂಬಾ ಕತ್ತಲು ತುಂಬಿರ್ಬೋದು, ಆದ್ರೆ ಅದನ್ನು ನಾಶ ಮಾಡಬೇಕಿದ್ರೆ ಕೋಣೆ ಎಷ್ಟೇ ಬೆಳಕು ಬೇಕಾಗಿಲ್ಲ. ಕೋಣೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಬೆಳಕಿದ್ರೂ ಕೂಡ ಕೋಣೆಯನ್ನೆಲ್ಲ ಬೆಳಗಿಸುತ್ತೆ, ಕತ್ತಲೆಯನ್ನು ಓಡಿಸುತ್ತೆ. ಹಾಗಾಗಿ ಕತ್ತಲೆ ಎಷ್ಟೇ ದೊಡ್ಡ ಬೆಳಕಿದ್ರೇನೆ ಕತ್ತಲೆಯನ್ನು ಓಡಿಸುತ್ತೆ ಅಂತ ಹೇಗೆ ಹೇಳ್ಲಿಕ್ಕೆ ಆಗೋದಿಲ್ವೋ ಹಾಗೆ ಅನೇಕ ಜಗತ್ತಿನ ಕತ್ತಲೆಯನ್ನು ಪರಿಹಾರ ಮಾಡ್ಲಿಕ್ಕೆ ಅಷ್ಟೇ ದೊಡ್ಡ ಶರೀರನ್ನು ಹಿಡ್ಕೊಂಡು ಬಹಳ ದೊಡ್ಡದಾಗಿ ಗಾತ್ರವನ್ನು ಇಟ್ಕೊಂಡವರಿಗೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಹೇಳಿದ್ರ ಬದಲಿಗೆ ಅತ್ಯಂತ ಚಿಕ್ಕ ದೇಹವನ್ನು ಪಡೆದ ನಮ್ಮ ಗುರುಗಳು ಅತ್ಯಂತ ಅನೇಕ ವಿಧವಾದ ಅಜ್ಞಾನವೆಂಬ ತಮಸ್ಸುಗಳನ್ನು ಓಡಿಸಿದ್ರು. ಅನೇಕ ಅನಿಷ್ಟಗಳನ್ನೆಲ್ಲ ತನ್ನ ತೇಜಸ್ಸಿನಿಂದ ಪ್ರಭೆಯಿಂದ ಅವರು ದೂರ ಮಾಡಿದ್ದವರಾಗಿದ್ದಾರೆ.
ಹಾಗಾಗಿ ಅವರಿಗೆ ಅತ್ಯಂತ ಒಪ್ಪುವಂತಹ ಮಾತು ಇದು. ವಜ್ರ ಆಘಾತದಿಂದ ದೊಡ್ಡ ದೊಡ್ಡ ಪರ್ವತಗಳನ್ನು ಕೂಡ ಬೀಳಿಸ್ತಾ ಇದ್ದ ದೇವೇಂದ್ರ. ಹಾಗಾಗಿ ಭಾರಿ ದೊಡ್ಡ ಪರ್ವತಗಳನ್ನು ಉರುಳಿಸಬೇಕು ಅಂತ ಆದ್ರೆ ಅಷ್ಟೇ ದೊಡ್ಡ ವಜ್ರ ಆಯುಧ ಬೇಕು ಅಂತ ಏನಿಲ್ಲ. ಅತ್ಯಂತ ಸಣ್ಣ ವಜ್ರ ಆಯುಧ ದೊಡ್ಡ ದೊಡ್ಡ ಪರ್ವತಗಳನ್ನು ಬೀಳಿಸುವ ಹಾಗೆ ನಮ್ಮ ಗುರುಗಳು ಅತ್ಯಂತ ಸಣ್ಣ ಶರೀರದಲ್ಲಿ ಕಾಣಿಸ್ತಾ ಇದ್ರು ಕೂಡ ಅತ್ಯಂತ ದೊಡ್ಡ ದೊಡ್ಡ ವಿದ್ವತ್ತನ್ನು ಪಡೆದವರು ಇರ್ಬೋದು. ಯಾರಾದ್ರೂ ಕೂಡ ಶರಣಾಗುವಂತೆ ಮಾಡುವಂತಹ ಒಂದು ಅತಿ ವಿಶಿಷ್ಟವಾಗಿರತಕ್ಕಂತಹ ತೀಕ್ಷ್ಣವಾಗಿರತಕ್ಕಂತಹ ಮತಿ ಅವರಿಗಿತ್ತು. ಹಾಗಾಗಿ ಈ ಮಾತು ಹೇಳುತ್ತೆ, ತೇಜೋಯಸ್ಯ ವಿರಾಜತೆ ಸ ಬಲವಾನ್ ಸ್ಥೂಲೇಶು ಕಪ್ರತ್ಯಯ. ಯಾರು ಬಲವಂತರು ಅಂತ ಹೇಳಿದ್ರೆ, ಸ್ಥೌಲ್ಯ ಇದೆ, ದೊಡ್ಡದಾಗಿ ದೇಹ ಗಾತ್ರ ಇದೆ ಅಂತ ಹೇಳುವ ಕಾರಣಕ್ಕೆ ಒಬ್ಬ ಮನುಷ್ಯ ಅವನು ಬಲವಾನ್ ಅಂತ ಹೇಳಿಕ್ ಬರುವುದಿಲ್ಲಂತೆ. ಮತ್ತೆ ಏನು ಅಂತ ಹೇಳಿದ್ರೆ, ಅತಿಶಯವಾದ ತೇಜಸ್ಸು ಯಾರ ಹತ್ರ ಇದೆಯೋ ಅವರು ಮಾತ್ರ ಜಗತ್ತನ್ನು ಜಯಿಸಲಿಕ್ಕೆ ಸಾಧ್ಯವಾಗತ್ತಂತೆ. ನಮ್ಮ ಗುರುಗಳು ಭಾರಿ ಸ್ಥೂಲ ಶರೀರಗಳಲ್ಲ, ಅತ್ಯಂತ ಕೃಶವಾದ ಕಾಯಿರುವವರು. ಆದ್ರೆ ಎಂತೆಂತಹ ದೊಡ್ಡ ಸವಾಲುಗಳನ್ನು ಎದುರಿಸಿಬಿಟ್ಟು ಜಗತ್ತಿಗೆ ಬೆಳಕಾಗಿ ಬಂದವರು ಅವರು. ಹಾಗಾಗಿ ಅವರ ತೇಜಸ್ಸಿನಿಂದಾಗಿ ಅವರು ಜಗತ್ತಿಗೆ ಬೆಳಕನ್ನು ಕೊಟ್ಟವರು ಅಂತ ಹೇಳುವುದರಲ್ಲಿ ಎರಡು ಮಾತಿಲ್ಲ. ಪ್ರಾಯ ದೇಹ ಬಲ ಏನು ಅವರ ಹತ್ರ ಕಾಣಿಸ್ತಾ ಇರಲಿಲ್ಲ, ಆದ್ರೆ ಅವರಂತಹ ಮನೋಬಲ ಬೌದ್ಧಿಕ ಬಲ ಯಾರಿಗೂ ಇಲ್ಲ ಅನ್ನುವಷ್ಟು ಅತ್ಯಂತ ಪ್ರಚಂಡವಾಗಿರತಕ್ಕಂತಹ ಪಾಂಡಿತ್ಯ, ಅದು ನ್ಯಾಯಶಾಸ್ತ್ರದಲ್ಲಿರ್ಬೋದು ಅಥವಾ ವೇದಾಂತದಲ್ಲಿರ್ಬೋದು, ಅತ್ಯಂತ ಪ್ರಚುರವಾದ ಪಾಂಡಿತ್ಯ. ಅವರು ಒಂದು ವೇದಿಕೆಯಲ್ಲಿ ಕೂತರು ಅಂದ್ರೆ ಮಾತ್ರ ಆ ವೇದಿಕೆಗೆ ಶೋಭೆ, ವಿದ್ವತ್ ಸಭೆಗೆ ಶೋಭೆ. ಅವರು ಇಲ್ಲದಿದ್ರೆ ವಿದ್ವತ್ ಸಭೆ ಅದು ಅತ್ಯಂತ ಸಪ್ಪೆ ಅನಿಸುವಷ್ಟು ಅವರ ಅಸ್ತಿತ್ವ ಎಂಬುದು ಯಾವುದೇ ಒಂದು ಸಭೆಗೆ ಶೋಭೆಯನ್ನು ಕೊಡ್ತಾ ಇತ್ತು. ಅವರು ನಾವೆಲ್ಲ ಇತ್ತೀಚೆಗಿನ 25-35 ವರ್ಷಗಳಿಂದ ಗುರುಗಳನ್ನು ಕಂಡವರಾದ್ರೆ, ಬಾಲ್ಯದಲ್ಲಿ ಅವರನ್ನು ಕಂಡ ಅವರ ಗುರುಗಳ ವಿದ್ಯಾಮಾನ್ಯರೇ ತುಂಬಾ ಆಶ್ಚರ್ಯ ಪಡ್ತಾ ಇದ್ರು ಇವರ ವಿದ್ವತ್ತಿಗೆ. ಯಾಕೆಂದ್ರೆ ಎಂತ ದೊಡ್ಡ ದೊಡ್ಡ ಸಭೆಗಳಲ್ಲಿ ವಾದ ಮಂಡನೆ ಮಾಡಬೇಕಾದ್ರೆ ಆಗಿನ ಕಾಲದ ದೊಡ್ಡ ದೊಡ್ಡ ವಿರೂಪಾಕ್ಷಾಸ್ತ್ರಿಗಳಂತ ದೊಡ್ಡ ದೊಡ್ಡ ಪಂಡಿತರೇ ತಲೆ ತಗ್ಗಿಸ್ತಾ ಇದ್ರು ನಮ್ಮ ಗುರುಗಳ ಪಾಂಡಿತ್ಯಕ್ಕೆ, ಅವರ ತರ್ಕ ಶಾಸ್ತ್ರದಲ್ಲಿ ಇರತಕ್ಕಂಥ ತೀಕ್ಷ್ಣವಾದ ಪ್ರಭೆಗೆ. ಹಾಗಾಗಿ ಇವತ್ತು ಪ್ರಪಂಚದಲ್ಲಿ ವೇದಾಂತ ಮೊದಲಾದ ಶಾಸ್ತ್ರಗಳಲ್ಲಿ ಅತ್ಯಂತ ಮೇಧಾವಿಗಳು, ಸರಿಸಾಟಿ ಇಲ್ಲದಿರುವ ವಿದ್ವಾಂಸರು ಅಂತ ಹೇಳಿದ್ರೆ ಅದು ಪೇಜಾವರ ಶ್ರೀಗಳು ಅಂತ ಅನೇಕ ಘನ ವಿದ್ವಾಂಸರು ಮುಕ್ತಕಂಠದಿಂದ ಕೊಂಡಾಡಬೇಕು ಅಂದ್ರೆ ಅತ್ಯಂತ ಘನ ವಿದ್ವಾಂಸರು ಕೊಂಡಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಗುರುಗಳ ಮಹತ್ವವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಸಾಮಾನ್ಯ ಮಂದಿ ಬಿಡಿ, ವಿದ್ವಾನೇವ ವಿಧಾನಾತಿ ವಿದ್ವಜ್ಜನ ಪರಿಶ್ರಮ ಅಂತ, ವಿದ್ವಜ್ಜನರ ಪರಿಶ್ರಮ ತಿಳ್ಕೊಳ್ಳಿಕ್ಕೆ ವಿದ್ವಾನ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ, ಅಂತಹ ದೊಡ್ಡ ದೊಡ್ಡ ವಿದ್ವಾಂಸರು ನಮ್ಮ ಗುರುಗಳ ಬಗ್ಗೆ ಹೇಳಿದ್ರು. ನಾವ್ ಯಾರು ಲೌಕಿಕ ವ್ಯಕ್ತಿಗಳು ಹೇಳಿದ್ರು ಪೇಜಾರು ಶ್ರೀಗಳು ಬಹಳ ದೊಡ್ಡ ವಿದ್ವಾಂಸರು ಅಂತ ಹೇಳುವುದರಿಂದ ಅವರ ವಿದ್ವತ್ತು ಸಿದ್ಧಾರ್ಥಲ್ಲ. ಅವರ ಅದ್ಭುತವಾಗಿರತಕ್ಕಂಥ ಪಾಂಡಿತ್ಯ ಎಂಬುದು ವಿದ್ವಾಂಸರ ಶಿರಸ್ಸನ್ನು ಮಣಿಸಿದೆ, ಅವರು ನತಮಸ್ತಕರಾಗಿದ್ದಾರೆ ಅಂತ ಹೇಳುವುದರಿಂದ ಅವರ ವಿದ್ವತ್ತಿಗೆ ಸಾಟಿಯಾದ ವಿದ್ವತ್ತು ಇನ್ನೊಂದಿಲ್ಲ ಅಂತ ಹೇಳುವಂತಹದ್ದನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇದು ಮಾತ್ರ ಅಲ್ಲ, ಕಾವ್ಯ ಪ್ರಪಂಚದಲ್ಲಿ ಅವರಿಗಿರತಕ್ಕಂತಹ ಒಂದು ಛಂದಸ್ಸಿನಲ್ಲಿರ್ತಕ್ಕಂಥ ಹಿಡಿತ, ಆಶು ಕವಿತ್ವ ಅತ್ಯಂತ ಅದ್ಭುತ. ಕೆಲವು ಸಭೆಗಳಲ್ಲಿ ಅತಿ ದೊಡ್ಡ ಚರ್ಚೆಗಳಾಗ್ತಾ ಇರಬೇಕಾದ್ರೆ ಮಧ್ಯದಲ್ಲಿ ಒಂದು ಶ್ಲೋಕವನ್ನು ರಚನೆ ಮಾಡುವಂತಹ ಒಂದು ಸಾಮರ್ಥ್ಯ, ಮತ್ತೆ ಆ ಶ್ಲೋಕದಲ್ಲಿ ಎಂತಹ ಒಂದು ಅರ್ಥ ವೈಭವ, ಅರ್ಥ ಲಾಲಿ ಪದಲಾಲಿತ್ಯ, ಅರ್ಥ ಭಾರ, ಇದನ್ನೆಲ್ಲ ನಾವು ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಗುರುಗಳು ಯಾವ ಕ್ಷೇತ್ರದಲ್ಲಿ ಇದ್ದಾರೆ ಅಂತ ನಾವು ಯೋಚನೆ ಮಾಡಿದ್ರೆ ಎಲ್ಲ ಕ್ಷೇತ್ರಗಳಲ್ಲಿ ಗುರುಗಳು ಇದ್ದಾರೆ. ಪ್ರಾಯ ನಮ್ಮ ನನ್ನ ಮತ್ತು ಅವರ ಕೊನೆಯ ಭೇಟಿಯಾದದ್ದು ಮಂತ್ರಾಲಯದಲ್ಲಿ ವಿದ್ವತ್ ಸಭೆಯಲ್ಲಿ, ಪ್ರಾಯ 16-17 ದಿವಸ ಆವತ್ತಿನ ವಿದ್ವತ್ ಸಭೆಯಲ್ಲಿ ಅತ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ. ಚರ್ಚೆಗಳಲ್ಲಿ ಗುರುಗಳು ಭಾಗವಹಿಸ್ತಾ ಇದ್ದಾರೆ, ಜೊತೆಗೇನೆ ಒಂದು ಅದ್ಭುತವಾದ ಶ್ಲೋಕವನ್ನು ರಚನೆ ಮಾಡಿಬಿಟ್ಟು, ಅದು ವಿಶಿಷ್ಟವಾದ ಛಂದಸ್ಸು, ಅಪೂರ್ವವಾದ ಛಂದಸ್ಸು. ಇದು ಒಂದೇ ಕಡೆ ಎಲ್ಲ ನಾವು ನೋಡಿದ್ದು ಅನೇಕ ನ್ಯಾಯಸುಧಾ ಮಂಗಳದ ಸಭೆಗಳಲ್ಲಿ, ಅದು ಸತ್ಯಾತ್ಮ ತೀರ್ಥ ನಡೆಸಿರ್ಬೋದು ಅಥವಾ ಸುಭುದೇಂದ್ರ ತೀರ್ಥ ನಡೆಸುತ್ತಾ ಇರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಉಡುಪಿಯಲ್ಲಿ ಇರ್ಬೋದು, ಸುಧಾ ಮಂಗಳದ ಸಭೆಗಳಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಚರ್ಚೆ ಬಂದಾಗ ಅನತಿ ಕಾಲದಲ್ಲಿ ಅತಿ ತೀಕ್ಷ್ಣವಾಗಿರತಕ್ಕಂತಹ ವಿಷಯಗಳ ಬಗ್ಗೆ, ಅದು ಪ್ರಕೃತಿ ಅಧಿಕರಣ ಇರ್ಬೋದು, ನವಿಲಕ್ಷಣತ್ವ ಅಧಿಕರಣ ಇರ್ಬೋದು, ಅನೇಕ ಅಧಿಕರಣಗಳಲ್ಲಿ ಏನಾದ್ರೂ ಕ್ಲಿಷ್ಟಕರವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ಬಂದ್ರೆ ಪರಿಹಾರ ಮಾಡ್ಲಿಕ್ಕೆ ಗುರುಗಳಿಗೆ ಕೆಲವೇ ಕ್ಷಣಗಳು ಸಾಕು. ಅವರು ನಮ್ಗೆ ಆಶ್ಚರ್ಯ ಆಗುದು ಅಂದ್ರೆ, ಸಂಚಾರದಲ್ಲಿ ನಾವು ವಿದ್ಯಾಪೀಠದಲ್ಲಿ ಅಧ್ಯಯನ ಮುಗಿಸಿ ಸಂಚಾರಕ್ಕೆ ಹೊರಟ್ವಿ 1992. ಸಂಚಾರಕ್ಕೆ ಹೋಗ್ಬೇಕಾದ್ರೆ ಗುರುಗಳ ಕಾರ್ಯಕ್ರಮ ಏನು ಅಂತ ಹೇಳುದು ನಿಮ್ಗೆಲ್ಲ ಗೊತ್ತಿದೆ, ಅದ್ಭುತವಾದ ಕಾರ್ಯಕ್ರಮ ಅವರದು.
ಬೇರೆಲ್ಲ ಮಂದಿಯನ್ನು ಹೇಳಬೇಕು ಅಂದ್ರೆ ಇವತ್ತು ಶ್ರೀಗಳು ಎಲ್ಲಿದ್ದಾರೆ ಅಂತ ಕೇಳ್ಬೋದಂತೆ, ಆದ್ರೆ ಪೇಜಾವರ ಶ್ರೀಗಳನ್ನು ಇವತ್ತು ಎಲ್ಲಿದ್ದಾರೆ ಅಂತ ಕೇಳುವ ಹಾಗಿಲ್ಲ ಅಂತೆ, ಈಗ ಎಲ್ಲಿದ್ದಾರೆ ಅಂತ ಕೇಳ್ಬೇಕಷ್ಟೇ. ಯಾಕೆಂದ್ರೆ ಒಂದು ಬೆಳಿಗ್ಗೆ ಒಂದು ಕಡೆ ದಿಲ್ಲಿಯಲ್ಲಿ ಇದ್ರೆ, ಮಧ್ಯಾಹ್ನ ಅವರು ಚೆನ್ನೈಯಲ್ಲಿ ಇರ್ತಾರೆ, ಸಂಜೆ ಬೆಂಗಳೂರಲ್ಲಿ ಇರ್ತಾರೆ, ರಾತ್ರಿ ಉಡುಪಿಯಲ್ಲಿ ಇರ್ತಾರೆ. ಹಾಗಾಗಿ ಅವರು ಇವತ್ತು ಎಲ್ಲಿದ್ದಾರೆ ಅಂತ ಕೇಳೋದಕ್ಕೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾವು ತಪ್ಪು ಹೇಳ್ಬಿಡ್ಬೇಕಾಗುತ್ತೆ ಚೆನ್ನೈಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು, ಇಡ್ಲಿಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಕಷ್ಟಪಟ್ಟು ಹೇಳ್ಬೋದು, ಬಹಳ ಕಷ್ಟಪಟ್ಟು. ಯಾಕೆಂದ್ರೆ ಹರಿಯುವ ನೀರನ್ನು ಹಿಡಿದಿಡ್ಲಿಕ್ಕೆ ಆಗುದಿಲ್ಲ ನಮಗೆ. ಆದ್ರಿಂದ ಇಂತಹ ಎಡೆಬಿಡದ ಕಾರ್ಯಕ್ರಮಗಳಂದ್ರೆ ಒಂದು ನಿಮಿಷವೂ ಪುರುಸೊತ್ತಿಲ್ಲ ಅನ್ನುವಷ್ಟು ಅತಿಶಯವಾದ ಕಾರ್ಯಕ್ರಮಗಳನ್ನು ಭಾಗವಹಿಸಿಯವರು ಅದೇ ವೇಗದಲ್ಲಿ ನಮ್ಗೆ ಸುಧಾ ಪಾಠ ಮಾಡ್ತಾ ಇದ್ರು. ಬೆಳಿಗ್ಗೆ 4:30 ಇಂದ ಸುಧಾ ಪಾಠ ಶುರು, ರಾತ್ರಿ 12 ಗಂಟೆಗೆ ಮಲ್ಕೊಂಡ್ರು ಒಂದೇ, 1 ಗಂಟೆ ಮಲ್ಕೊಂಡ್ರು ಒಂದೇ. ಸುಧಾ ಪಾಠದಲ್ಲಿ ಅತಿ ತೀಕ್ಷ್ಣವಾಗಿರತಕ್ಕಂತಹ ಅತಿ ಕ್ಲಿಷ್ಟಕರವಾದ ಭಾಗಗಳನ್ನು ಪಾಠ ಮಾಡ್ಬೇಕು ಅವರು. ಯಾರೇ ಆದ್ರೂ ಪಾಠ ಮಾಡಬೇಕಾದ್ರೆ ಪೂರ್ವಾವಲೋಕನ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ಅತ್ಯಂತ ಅಪೂರ್ವವಾದ ವಿಷಯಗಳಿರ್ತವೆ, ಅತ್ಯಂತ ಅನೇಕ ವಿಧವಾಗಿರ್ತಕ್ಕಂತಹ ಸವಾಲುಗಳು ಇರ್ತವೆ ಅದರಲ್ಲಿ. ಅದನ್ನೆಲ್ಲ ಪರಿಹರಿಸಬೇಕು ಅಂದ್ರೆ ಪೂರ್ವಾವಲೋಕನ ಮಾಡದೆ ಪಾಠ ಹೇಳುವಂತಹದ್ದು ಅಷ್ಟೇನು ಸುಲಭದ ಸಂಗತಿ ಅಲ್ಲ. ಆದ್ರೆ ಆಶ್ಚರ್ಯ ಆಗುತ್ತೆ, ನಮ್ಮ ಗುರುಗಳು ಪೂರ್ವಾವಲೋಕನೇ ಮಾಡ್ತಾ ಇರ್ಲಿಲ್ಲ, ಪುಸ್ತಕ ತೆಗೆದು ಶುರುವೇ ಪಾಠಗಳು. ಕೆಲವು ಭಾಗಗಳೇನೋ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನ್ನುವ ಹಾಗೆ, ಆದ್ರೆ ಕೆಲವು ಭಾಗಗಳು ಅತ್ಯಂತ ಕ್ಲಿಷ್ಟಕರವಾದದ್ದು. ಅಂತಹ ಪಾಠಗಳ ಭಾಗಗಳನ್ನು ಅವರು ನೀರು ಕುಡಿದಷ್ಟು ಸಲೀಸಾಗಿ ಹೇಳ್ತಾ ಇದ್ರು ಅಂದ್ರೆ ವಿದ್ಯಾಮಾನ್ಯರು ಅವರ ಪಾಂಡಿತ್ಯಕ್ಕೆ ಆಶ್ಚರ್ಯಪಟ್ಟದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಅಂತ ನಮ್ಗೆ ಅನಿಸುತ್ತೆ. ಯಾಕೆಂದ್ರೆ ವಿದ್ಯಾಮಾನ್ಯರಿಗೆ ಬಹಳ ಸಂತೋಷ ಆಗ್ತಾ ಇತ್ತು, ಎಂತ ವಿದ್ವತ್ ಇದು, ಎಂತ ಪ್ರತ್ಯುತ್ಪನ್ನ ಮತಿಗಳು ನಮ್ಮ ಗುರುಗಳು ಅಂತ, ಪೇಜಾವರ ಶ್ರೀಗಳು ಅಂತ ಅವರ ಶಿಷ್ಯರ ಬಗ್ಗೆ ಅವರ ಗುರುಗಳು ಮುಕ್ತ ಕಂಠದಿಂದ ಹೊಗಳ್ತಾ ಇದ್ರು ವಿದ್ಯಾಮಾನ್ಯರು ಯಾವಾಗ್ಲೂ ಕೂಡ. ನಮ್ಗೆ ಆಶ್ಚರ್ಯ ಆಗುತ್ತೆ, ಗುರುಗಳಿಂದ ಶಿಷ್ಯ ಹೊಗಳಿಸ್ಕೊಳ್ಬೇಕು ಅಂದ್ರೆ ಎಂತ ವಿದ್ವತ್ ಯೋಗ್ಯತೆ ಇದೆ. ಶಿಷ್ಯ ಛೇದ್ ಪರಾಜಯ ಅಂತ ಹೇಳುವಂತಹದ್ದು ಗುರುಗಳಿಗೆ ಸಂತೋಷ ಕೊಡುವಂತಹ ಸಂಗತಿ. ಅಂತಹ ರೀತಿಯಲ್ಲಿ ಪೇಜಾವರ ಶ್ರೀಗಳ ಅಪಾರವಾದ ಅಪೂರ್ವವಾದ ವಿದ್ವತ್ತನ್ನು ಕಂಡು ವಿದ್ಯಾಮಾನ್ಯರೇ ಅವರನ್ನು ಮೆಚ್ಚಿಕೊಂಡಿದ್ರು. ಆಮೇಲೆ ನಾನು ಹೇಳಿದ್ದೇನೆ, ಬನ್ನಂಜೆ ಅಂತಹ ದೊಡ್ಡ ದೊಡ್ಡ ವಿದ್ವಾಂಸರು ಪೇಜಾವರ ಶ್ರೀಗಳ ವಿದ್ವತ್ತಿನ ಬಗ್ಗೆ ಹೇಳಬೇಕಾದ್ರೆ ಇವತ್ತು ಭಾರತದಲ್ಲಿ ಎಂತಹ ವಿದ್ವಾಂಸರು ಇಲ್ವೇ ಇಲ್ಲ ಅನ್ನುವಷ್ಟು ದೊಡ್ಡ ಲೇಖನವನ್ನು ಬರೆದಿದ್ರು, ಖಡಾಖಂಡಿತವಾದ ಲೇಖನವನ್ನು ಬನ್ನಂಜೆ ಅಂತ ವಿದ್ವಾಂಸರು ಬರೆದಿದ್ರು. ಅಂದ್ಮೇಲೆ ಪೇಜಾವರ ಶ್ರೀಗಳ ವಿದ್ವತ್ತು ಎಂತಹದ್ದು ಅಂತ ಹೇಳುದು ನಾವೆಲ್ಲ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯವಾಗದೇ ಇರುವಂತಹ ಒಂದು ವಿದ್ವತ್ತು ಗುರುಗಳಲ್ಲಿ ಇತ್ತು. ಹಾಗಾಗಿ ಗುರುಗಳು ನಮ್ಗೆ ಪಾಠ ಮಾಡಬೇಕಾದ್ರೆ ಪೂರ್ವಾವಲೋಕನ ಮಾಡ್ತಾ ಇರ್ಲಿಲ್ಲ, ಅದು ಬದರಿನಾಥ್ ಇರ್ಬೋದು, ಎಲ್ಲೆಲ್ಲೋ ಇರ್ಬೋದು, ಎಲ್ಲಾ ಕಡೆನೂ ಅಷ್ಟೇ ಅವರ ಪಾಠದ ಶೈಲಿ. ನಾವು ಪೂರ್ವಾಶ್ರಮದಲ್ಲಿ ಇರ್ಬೇಕಾದ್ರೆ ಗುರುಗಳ ಜೊತೆಗೆ ಬದರಿಕಾಶ್ರಮದಲ್ಲಿ ಕೂಡ ಚಾತುರ್ಮಾಸ್ಯಕ್ಕೆ ನಾವೆಲ್ಲೂ ಇದ್ವಿ. ಆ ಸಮಯದಲ್ಲಿಯೂ ಅಷ್ಟೇ ನಮ್ಮ ಮೇಲೆ ಅವರಿಗೆ ಕಾಳಜಿ ಇರುವಂತಹದ್ದು ನೋಡಿದ್ರೆ ಬಹಳ ಆಶ್ಚರ್ಯ. ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪ್ರೀತಿ ಅಂದ್ರೆ ನಾವು ಸುಧಾ ಪಾಠಕ್ಕೆ ಅವ್ರ ಜೊತೆಗೆ ಸೇರ್ಕೊಂಡ ಮೇಲೆನೆ ಗೊತ್ತಾಗುತ್ತೆ ನಮ್ಗೆ. ಅದ್ರ ಮೊದಲು ಗೊತ್ತಾಗ್ತಿತ್ತು, ಆದ್ರೆ ನಿಕಟ ಸಂಪರ್ಕ ಗುರುಗಳಿರುವುದಿಲ್ಲ. ಆದ್ರೆ ಸೇರ್ಕೊಂಡ ಮೇಲೆ ಗೊತ್ತಾಗುತ್ತೆ ಜೀವನದಲ್ಲಿ ಅವರ ವಿದ್ಯಾರ್ಥಿಗಳಾಗಿರ್ಬೇಕು ಅಂತ. ಯಾಕಂದ್ರೆ ಮತ್ತೆ ಏನು ಪ್ರೀತಿಯನ್ನು ಕಳ್ಕೊಳ್ತೇವೆ ಹೊರಗಡೆ ಹೋದ್ರೆ ಅನ್ನುವಷ್ಟು ಅವರಲ್ಲಿ ಪ್ರೀತಿ, ನಮ್ಮ ಆಹಾರದ ಬಗ್ಗೆ, ನಮ್ಮ ವಸತಿಯ ಬಗ್ಗೆ. ಅಂತೆ ಅತ್ಯಂತ ಅದ್ಭುತ. ಅವರು ಪಂಕ್ತಿಗೆ ಬಂದು ಕೆಲವೊಮ್ಮೆ ಬಡಿಸ್ಬಿಡ್ತಿದ್ರು, ಕೆಲವೊಮ್ಮೆ ಏನು ಕೊರತೆ ಆಗಿದೆ ಒಂದು ಚೂರು ಕೊರತೆ ಆಗಬಾರ್ದು ಅಂತ ಹೇಳಿ ನಮ್ಮ ಮೇಲೆ ಕಾಳಜಿಯಿಂದ ಅವರೇ ನಿಂತುಕೊಂಡು ನಮ್ಮ ಆಹಾರ ಉಪಚಾರಗಳನ್ನು ಪೂರೈಸ್ತಾ ಇದ್ರು ಅಂತ ಹೇಳಿದ್ರೆ ನಿಮ್ಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬದರಿಕಾಶ್ರಮದಲ್ಲಿಯೂ ಕೂಡ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಮ್ಗೆಲ್ಲ ಆಸೆ ಇತ್ತು, ಏನಂದ್ರೆ ಅಲಕನಂದೆಯಲ್ಲಿ ಸ್ನಾನ ಮಾಡಬೇಕು ಅಂತ. ಅದಕ್ಕೆ ನಾನು ಕೃಷ್ಣಕುಮಾರ್ ಆಚಾರ್ಯ ಮೈಸೂರು ಇಬ್ರು ಕೂಡ ಬೆಳಿಗ್ಗೆ ಬೇಗ ಎದ್ದು ಬಿಡ್ತಿದ್ವಿ, 4 ಗಂಟೆಗೆ ಎದ್ದು ಶೌಚಾದಿಗಳನ್ನು ಮುಗಿಸಿಕೊಂಡು ಅಲಕನಂದೆಗೆ ಹೋಗ್ಬೇಕು ಅಂತ. ಗುರುಗಳು ಅಪ್ಪಣೆ ಮಾಡಿಬಿಟ್ಟಿದ್ದಾರೆ ಯಾರು ಕೂಡ ವಿದ್ಯಾರ್ಥಿಗಳು ಬೆಳಿಗ್ಗೆ ಬೇಗ ತಣ್ಣೀರಲ್ಲಿ ಸ್ನಾನ ಮಾಡಬಾರ್ದು ಅಂತ. ಯತ್ ಪ್ರಶಾಂತಿ ನನರ ಹಿಮಭೀತಾಹ ಅಂತ, ಅಂತ ಐಸ್ ಗಡ್ಡೆ ಅದು, ಅಲ್ಲಿ ಸ್ನಾನ ಮಾಡಿ ಎದ್ರೆ ಮೈಯಲ್ಲಿ ಪ್ರಜ್ಞೆ ಇರುವುದಿಲ್ಲ, ಸ್ಪರ್ಶ ಜ್ಞಾನ ಹೋಗ್ಬಿಡುತ್ತೆ. ಹಾಗಾಗಿ ಗುರುಗಳು ಹೇಳ್ಬಿಟ್ಟಿದ್ರು ಯಾರು ಕೂಡ ಬೆಳಿಗ್ಗೆ ಸ್ನಾನಕ್ಕೆ ಹೋಗುವಾಗಿಲ್ಲ ಅಂತ. ನಾವು ನಿಜವಾಗ್ಲೂ ನಮ್ಗೆ ಒದ್ದಾಟ, ಯಾಕೆಂದ್ರೆ ಗುರುಗಳ ಆಜ್ಞಾ ಮೀರುವ ಹಾಗಿಲ್ಲ, ಆದ್ರೂ ಆಸೆ. ಅದಕ್ಕೋಸ್ಕರ ನಾನು ಮತ್ತೆ ಕೃಷ್ಣಕುಮಾರ್ ಆಚಾರ್ಯರು 50 ದಿವಸ ಚಾತುರ್ಮಾಸ್ಯದಲ್ಲಿ 49 ದಿವಸವೂ ಕೂಡ ಬೆಳಿಗ್ಗೆ 4:30 ಹೋಗಿ ಅಲಕನಂದಿಯ ತಣ್ಣೀರಲ್ಲಿ ಸ್ನಾನ ಮಾಡಿ ಮೇಲೆ ಬೋಡಿ ಬರ್ತಿದ್ವಿ, ಮೈ ಒರೆಸಿಕೊಂಡು ಬದರಿಕಾಶ್ರಮದಲ್ಲಿ ದೇವರಿಗೆ ಪ್ರದಕ್ಷಿಣೆ ಬರಬೇಕಾದ್ರೆ ದೇವರ ಎಡಭಾಗದಲ್ಲಿ ನಮ್ಮ ಬಲಭಾಗದಲ್ಲಿ ಒಂದು ಸಣ್ಣ ಒಂದು ಹಾಲ್ ಇದೆ, ಸಭಾಭವನ ಇದೆ, ಅಲ್ಲಿ ನಾವು ಜಪ ಮಾಡ್ತಾ ಇದ್ವಿ. ಸಮಯಕ್ಕೆ ಸರಿಯಾಗಿ 7 ಗಂಟೆಗೆ ನಮ್ಮ ಗುರುಗಳಲ್ಲಿ ಬರ್ತಾ ಇದ್ರು ಬಂದು, ಆವಾಗ ಸುಧಾ ಪಾಠ ಪ್ರಾರಂಭ. ಹೀಗೆ ಆ 49 ದಿವಸದ ನಮ್ಮ ಅನುಭವ, 55 ದಿವಸ ಅಲ್ಲಿ ಬದರಿಕಾಶ್ರಮ ಬಿಟ್ಟು ಹೊರಡಬೇಕಾಗಿತ್ತು ನಾವು ಕೆಳಗಡೆ, ಆ 49 ದಿವಸದ ಅಪೂರ್ವವಾದ ಅನುಭವ ರೋಮಾಂಚನ ಆಗುತ್ತೆ ನಮ್ಗೆ.
ನಮ್ಮ ಗುರುಗಳು ಅಲ್ಲಿ ನಮ್ಗೆ ಬದರಿನ ಹರಾಯಣನ ಸನ್ನಿಧಾನದಲ್ಲಿ ಪಾಠ ಹೇಳ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಭಾಗ್ಯ ಎಂತದ್ದು ಅಂತ ನಾವು ಇವತ್ತು ಗುರುಗಳನ್ನು ಸ್ಮರಿಸಬೇಕಾಗಿದೆ. ಅತ್ಯಂತ ಅದ್ಭುತವಾದ ಸಂಗತಿ ಇದೆ. ಒಂದು ಸಲ ಯಾವಾಗ್ಲೂ ಗುರುಗಳ ಒಟ್ಟಿಗೆ ಹೋಗುದು ನಾವು ಹೋಗ್ಬೇಕಾದ್ರೆ ಒಂದ್ಸಲ ಅವಾಗೆಲ್ಲ ಅಂತ ಇಲ್ಲ ಕಾಲುದಾರಿಯಲ್ಲಿ ಹೋಗುದು ನಮ್ಮ ಅನಂತ ಆಶ್ರಮ ಅಂತ ಗುರುಗಳದ್ದು ಒಂದು ಅನಂತ ಮಠ ಇದೆ ಅಲ್ಲಿ. ಮಠ ಅಂತಾರೆ ಏನಂತ ಕೂಡ ಅಂತಾರ ಸಂದ ಅಂತ ಹೇಳುವಾಗ ಅನಂತ ಮಠ ಇದೆ. ಆ ಅನಂತ ಮಠದಲ್ಲಿ ವಾಸ. ಬೆಳಿಗ್ಗೆನೂ ಸಂಜೆನೂ ಕೂಡ ದೇವರ ದರ್ಶನಕ್ಕೆ ಹೋಗ್ಬೇಕಾದ ಸೌಭಾಗ್ಯ ನಮ್ದು. ಹಾಗಾಗಿ ನಾವು ಹೋಗ್ಬೇಕಾದ್ರೆ ಒಂದ್ ದಿವಸ ನಾನು ಗುರುಗಳು ಇನ್ನೊಂದು ಕಡೆ ಇನ್ನೊಂದು ಪಕ್ಕದ ನನ್ನ ಸಹೋದ್ಯಾಯಿ ಒಬ್ರು ಇಬ್ರು ನಾವು ಮೂರು ಜನ ಹೋಗ್ತಿದ್ವಿ ಗುರುಗಳನ್ನ ಹಿಡ್ಕೊಂಡು. ಆ ಕಡೆ ಈ ಕಡೆ ನಾವಿಬ್ರು ಹಿಡ್ಕೊಳ್ಳಿಕ್ಕೆ ಗುರುಗಳನ್ನು. ಗುರುಗಳು ಹೋಗುದು ಮುಂದೆ ಸುಮ್ಮನೆ ಕೈ ಇಟ್ಕೊಳ್ಬೇಕು, ಅವ್ರಿಗೆ ಬೇಕಾಗಿಲ್ಲ ಅದು. ಅವರು ವಾಯುವೇಗದವರು, ವರದೋ ವಾಯುವಾಹನ. ಆದ್ರೂ ಹಿಡ್ಕೊಂಡಿದ್ದೆ. ಹಿಡ್ಕೊಂಡಿದ್ದಾಗ ನಾನೇ ಜಾರಿದ್ದೆ. ಅವಾಗ ಹೇಳಿದ್ರು ಯಾರು ಜಾರ್ತಾರೆ ಅಂತ, ನಮ್ಮನ್ನ ಹಿಡ್ಕೊಂಡಿದ್ದಾರೆ ಅವರೇ ಜಾರಿದ್ರು ನಮ್ ಗತಿ ಏನು ಅಂತ ನನ್ಗೆ ಗುರುಗಳು ಗೇಲಿ ಮಾಡಿದ್ರು. ಆಮೇಲೆ ಒಂದ್ ದಿವ್ಸ ಈ ನಾವು ನಮ್ಗೊಂದು ಸ್ವಲ್ಪ ಹುಚ್ಚಾಟ ಏನು ಅಂದ್ರೆ ಬದರಿಕಾಶ್ರಮದ ಸುತ್ತಮುತ್ತ ಒಂದ್ ಸ್ವಲ್ಪ ಓಡಾಡ್ಬೇಕು ಅಂತ. ಓಡಾಡಿದ್ರು ಕೂಡ ಅಲ್ಲಿ 5 ಗಂಟೆಗೆ ಬರ್ದು ಬಿಡ್ಬೇಕು, ಯಾಕೆಂದ್ರೆ ಸೂರ್ಯ 3:30 ಮೇಲೆ ಸೂರ್ಯ ಕಾಣಿಸುವುದಿಲ್ಲ. ಪರ್ವತದ ಅಡ್ಡಕ್ಕೆ ಹೋಗ್ಬಿಡ್ತಾನೆ, ಚಳಿ ಶುರು ಆಗ್ಬಿಡುತ್ತೆ ಅಂತ. ಆ ಕಂಡೀಷನ್ ಮೇಲೆ ಗುರುಗಳು ನಮ್ಮನ್ನು ಕಳಿಸಿದ್ರು. ನಾವೆಲ್ಲ ಹೋದ್ವಿ. ಹೋದ್ರೆ ಈ ಉರ್ವಶಿ ಪರ್ವತದ ಪಕ್ಕದಲ್ಲಿ ಒಂದು ಪರ್ವತ ಇದೆ, ನೀಲಕಂಠ ಪರ್ವತ ಅಂತ. ನೀವು ಅನಂತ ಮಠಕ್ಕೆ ಹೋದ್ರೆ ಅಥವಾ ಬದ್ರಿಕಾ ನಾರಾಯಣ ಸನ್ನಿಧಾನಕ್ಕೆ ಹೋದ್ರೆ ನಾವು ಬದ್ರಿ ನಾರಾಯಣನಿಗೆ ಅಭಿಮುಖವಾಗಿ ನಿಂತರೆ ಎಡಗಡೆ ಆ ಪರ್ವತ ಕಾಣಿಸುತ್ತೆ. ಅದರಲ್ಲಿ ತುಂಬಾ ಚೆನ್ನಾಗಿದೆ ಅದು ನೀಲಕಂಠ ಪರ್ವತ. ಅದರಲ್ಲಿ ಹಿಮಪಾತ ಆಗುವಾಗ ಅಂತ ಅತ್ಯಂತ ಶೋಭೆ ಅದು. ಆ ಪರ್ವತದ ಬುಡಕ್ಕೆ ನಾವು ತುಂಬಾ ದೂರ ನಡ್ಕೊಂಡು ಹೋದ್ವಿ. ಹೋದಾಗ ನಾವೆಲ್ಲ ಹೋದವರು ಕತ್ತಲಾದಾಗ ಬಂದ್ಬಿಟ್ವಿ. ಆದ್ರೆ ನಮ್ಮ ಸಹಾಧ್ಯಾಯಿ ಒಬ್ಬ ನಾಗರಾಜ ಭಟ್ ಅಂತ ಹೇಳುವವರು ತುಂಬಾ ವರ್ಷ ಎಡಬರ ಸೇವೆ ಮಾಡಿದರು. ಗುರುಗಳಿಗೆ ಕಾಲಾಗುವ ತನಕವೂ ಕೂಡ ಎಡಬರ ಸೇವೆ ಮಾಡಿದ ನಾಗರಾಜ ಭಟ್ ಅವರು. ಅವ್ರು ಮಾತ್ರ ಕಣ್ಮರೆ ಆಗಿಬಿಟ್ರು. ನಮ್ಗೆಲ್ಲ ತುಂಬಾ ಗೊಂದಲ ಆಗಿಹೋಯ್ತು, ತುಂಬಾ ದುಃಖ ಆಯ್ತು, ಏನಾಯ್ತು ಅಂತ. ಯಾಕೆಂದ್ರೆ ಅಲ್ಲಿ ಮಿಲಿಟರಿ ಅವರು ಹೇಳಿದ್ರು 6 ಗಂಟೆ ಮೇಲೆ ಆ ಹುಡುಗ ಕಾಣಿಸಿಲ್ಲ ಅಂದ್ರೆ ಬದುಕಿರುವ ಸಾಧ್ಯತೆಗಳು ಬಹಳ ಕಡಿಮೆ ಅಂತ. ಭಾರಿ ಭಾರಿ ನಮ್ಗೆ ಆಘಾತ ಆಯ್ತು. ನಮ್ ಗುರುಗಳು ಏನ್ ಮಾಡ್ಬೇಕು? ಆವತ್ತು ರಾತ್ರಿ ಪೂಜೆ ಆಯ್ತು, ಫಲಾರ ಮಾಡ್ಲೇ ಇಲ್ಲ. ಅವರು ಸೀದೆ ಹೋಗಿ ಮಧ್ಯದಲ್ಲಿ ಕೂತು ಜಪ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಅವನು ಬರದೇ ಇದ್ರೆ ನಾನು ಆಹಾರ ತಗೊಳ್ಳೋದಿಲ್ಲ, ಉಪವಾಸ ಮಾಡಿಬಿಡ್ತೇನೆ ಅಂತ. ಅಂತಹ ವಿದ್ಯಾರ್ಥಿಗಳ ಮೇಲೆ ಕಾಳಜಿ ಅವರಿಗೆ, ಮತ್ತೆ ತಂದೆ ತಾಯಿಗಳಿಗೆ ಉತ್ತರದಾಯಿತ್ವದಲ್ಲಿ ಬದ್ಧತೆ. ಹಾಗಾಗಿ ಕೂತರು ಎಂತ ಅದೃಷ್ಟ ನೋಡಿ, 8 ಗಂಟೆ ಹೊತ್ತಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲಂತೆ ಆ ಹೊತ್ತಿಗೆ. ಅಕಸ್ಮಾತ್ ಆಗಿ ನೋಡಿದ್ರೆ ನಾಗರಾಜ ಪ್ರತ್ಯಕ್ಷ ಆಗಿಬಿಟ್ಟ ಅಲ್ಲಿ. ತಮಗೆ ತುಂಬಾ ಖುಷಿ. ಸುಮ್ಮನೆ ತಮಾಷೆಗೆ ನಾಗರಾಜನಿಗೆ ಆವತ್ತಿನಿಂದ ನೀಲಕಂಠ ಅಂತ ಬರೀ ತಮಾಷೆ ಮಾಡ್ತಿದ್ರು. ಇವತ್ತು ನಾಗರಾಜ ನನ್ನಲ್ಲಿದ್ರೆ ನಗ್ತಾನೋ ಅಥವಾ ಸಂತೋಷ ಗುದ್ದುಕ ಬರ್ತಾರ ಗೊತ್ತಿಲ್ಲ ನನಗೆ. ಅಂತೂ ಗುರುಗಳ ತಪಸ್ಸಿನ ಪ್ರಭಾವ ಎಷ್ಟು ಅಂದ್ರೆ, ಮಿಲಿಟರಿ ಅವರು ಹೇಳ್ಬಿಟ್ಟಿದ್ರು ಪ್ರಾಯ ನೀವು ಆಸೆ ಬಿಡಬೇಕಾದ ಹುಡುಗ ಇವ ಅಂತ. ಅಂತಹದ್ರಲ್ಲಿ ಗುರುಗಳು ರಾತ್ರಿ 8 ಗಂಟೆಗೆ ಜಪ ಪೂಜೆಯನ್ನ ಮಾಡಿದ್ಮೇಲೆ ನಾನು ಉಪಹಾರ ತಗೊಳ್ಳೋದೇ ಇಲ್ಲ ಅಂತ ಹೇಳಿ ಕೂತ್ಬಿಟ್ರು ಮಂಚದ ಮೇಲೆ. ಕೂತ್ಬಿಟ್ಟು ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಕೆಲವೇ ಕ್ಷಣದಲ್ಲಿ ನಾಗರಾಜ ಬಂದ್ಬಿಟ್ಟ. ಹಾಗಾಗಿ ಅವರ ಅನುಷ್ಠಾನದ ಪ್ರಾಬಲ್ಯ ಎಷ್ಟಿದೆ, ವಿದ್ಯಾರ್ಥಿಗಳ ಮೇಲೆ ಅವರಿಗಿರುವ ಕಾಳಜಿ ಎಷ್ಟು ಅಂತ ಹೇಳುವುದಕ್ಕೆ ಇದೊಂದು ದೃಷ್ಟಾಂತವಾಗಿ ನಾನು ಹೇಳ್ತಾ ಇದ್ದೇನೆ. ಅತ್ಯಂತ ಅದ್ಭುತವಾದ ವ್ಯಕ್ತಿತ್ವ ಗುರುಗಳದ್ದು. ಆಮೇಲೆ ಪಾಠವು ಅಷ್ಟೇ, ಅದ್ಭುತವಾದ ಪಾಠ. ಪಾಠ ಕೇಳಿ ಸುಮ್ಮನೆ ಇರುವ ಹಾಗಿಲ್ಲ, ಮತ್ತೇನು ಅಂದ್ರೆ ಚಿಂತನೆ ಹೇಳಬೇಕು. ಪಾಠ ಆದ್ಮೇಲೆ ಅದನ್ನ ಹೇಳಬೇಕು ಗುರುಗಳಿಗೆ. ಗುರುಗಳಿಗೆ ಬೇಕಾದ್ರೂ ಎಷ್ಟು ಜನ ವಿದ್ಯಾರ್ಥಿಗಳು, 30-40 ಜನ ವಿದ್ಯಾರ್ಥಿಗಳು ಅಂದ್ರೆ ಒಬ್ಬೊಬ್ಬ ಒಂದು 10 ನಿಮಿಷ ಹೇಳಿದ್ರು ಕೂಡ ಹೊತ್ತೆಷ್ಟು ಬೇಕು. ಆದ್ರೂ ಕೂಡ ಎಂಥ ಗಡಿಬಿಡಿ ಇದ್ರೂ ಕೂಡ ಅವ್ರು ಎಲ್ಲರ ಹತ್ರ ಚಿಂತನೆ ಮಾಡಿಸೇ ಮಾಡಿಸ್ತಾರೆ. ಆಮೇಲೆ ಚಿಂತನೆ ಅವ್ರಿಗೆ ಹೇಳ್ತಾ ಇದ್ವಿ ಗುರುಗಳಿಗೆ. ಯಾವ್ದಾದ್ರೂ ಕ್ಲಿಷ್ಟಕರವಾದ ಸಮಸ್ಯೆ ಬಂದ್ರೆ ತರಗತಿಯಲ್ಲಿ ಯಾರು ಬುದ್ಧಿವಂತ ವಿದ್ಯಾರ್ಥಿಯೋ ಅವನಿಗೆ ಅರ್ಥ ಆಗದೆ ಮತ್ತೆ ಗುರುಗಳ ಹತ್ರ ಕೇಳುದು, ಇಲ್ಲಾಂದ್ರೆ ಅವನು ಅಂತ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾನೆ ಅಂತ ಹೇಳುದು ಕೂಡ ಇತ್ತು. ಅಂತೂ ಗುರುಗಳ ಆ ಪಾಠದ ನಂತರ ಚಿಂತನೆ ಕೇಳುವಂತಹದ್ದು, ಆ ಚಿಂತನೆಯಲ್ಲಿ ಏನಾದ್ರೂ ದೋಷಗಳಿದ್ರೆ ಪರಿಹಾರ ಮಾಡುವಂತಹದ್ದು, ಯಾವ್ದಾದ್ರು ಪ್ರಶ್ನೆಯನ್ನು ಸಮಸ್ಯೆಯನ್ನು ಉದ್ಭಾವನೆ ಮಾಡಿದ್ರೆ ಅವ್ರಿಗೆ ಆಗುವಂತಹ ಸಂತೋಷ, ಅದಕ್ಕೆ ಅವ್ರು ಹೇಳುವಂತಹ ಪರಿಹಾರ, ಇದೆಲ್ಲ ನಾವು ಇವತ್ತು ನೆನಪಿಸಿಕೊಳ್ಬೇಕಷ್ಟೇ. ಅಂತಹ ಒಂದು ಅದ್ಭುತವಾದ ಗುರುಗಳು ನಮ್ಮ ಗುರುಗಳು. ಅದರಿಂದ ನಾವು ತುಂಬಾ ಸಂತೋಷ ಪಟ್ಟಿದ್ದೇವೆ. ವಿದ್ಯಾಪೀಠದಲ್ಲಿ ನಾನು 1981 ನಾನು ಸೇರಿಕೊಂಡೆ. 82 ನಮ್ಮ ವಿದ್ಯಾಪೀಠದ ಈಗಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಸತ್ಯನಾರಾಯಣ ಆಚಾರ್ಯ ಸೇರಿಕೊಂಡು, ನಾವಿಬ್ರು ಸುಧಾಪಠದಲ್ಲಿ ಸಹಾಧ್ಯಾಯಿ ಕೂಡ, ನಾವು ತುಂಬಾ ಆತ್ಮೀಯರು, ಒಂದೇ ಕೊಠಡಿಯಲ್ಲಿ ಕೂಡ ದೀರ್ಘಕಾಲ ಇದ್ದವರು, ಅತ್ಯಂತ ವಿದ್ವತ್ ಸತ್ಯನಾರಾಯಣ ಆಚಾರ್ಯದ್ದು ಕೂಡ. ನಾವು ವಿದ್ಯಾಪೀಠದಲ್ಲಿ ತುಂಬಾ ಚೆನ್ನಾಗಿ ಓದಿದ್ರೆ 1ನೇ ಕ್ಲಾಸಿಂದ 3ನೇ ಕ್ಲಾಸಿಗೆ ಜಂಪ್ ಮಾಡಬಹುದಿತ್ತು. ನಾನು ಜಂಪ್ ಮಾಡಿಬಿಟ್ಟೆ. 1984 ಪ್ರಜಾವರ ಶ್ರೀಗಳ 3ನೇ ಪರ್ಯಾಯ ಬಂತು.
ಮೂರನೇ ಪರ್ಯಾಯ ಬಂದಾಗ ಶ್ರೀಗಳು ಹೇಳಿದ್ರು ವಿದ್ಯಾಪೀಠದಲ್ಲಿ 5ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಉಡುಪಿಗೆ ಬರಬಹುದು ಅಂತ. ನಮಗೆ ಭಾರಿ ದೊಡ್ಡ ಆಘಾತ ಆಗೋಯ್ತು. ನಾವು 3ನೇ ತರಗತಿಯಲ್ಲಿದ್ದೇವೆ, ಏನ್ ಮಾಡುದು, ನಮ್ಗೆ ಭಾರಿ ಆಸೆ ಉಡುಪಿಗೆ ಪರ್ಯಾಯಕ್ಕೆ ಹೋಗ್ಬೇಕು ಅಂತ. ನಾವಿನ್ನು ಆವಾಗ 11-12 ವರ್ಷದ ಹುಡುಗರು, ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ. ಕೊನೆಗೆ ನಾವೇನ್ ತೀರ್ಮಾನ ಮಾಡಿದ್ವಿ ಏನಂದ್ರೆ, ಅಧ್ಯಾಪಕರ ಹತ್ರ ಕೇಳಿದ್ರೆ ಬಿಡಲ್ಲ ಅವರು. ವಿದ್ಯಾಪೀಠದಲ್ಲಿ ಅಧ್ಯಾಪಕರ ಪ್ರಾಂಶ ಹತ್ರ ಕೇಳಿದ್ರೆ ಹೇಳ್ತಾರೆ, ನೀವು ಸಣ್ಣ ಮಕ್ಕಳು ನಿಮ್ಗೆ ಏನ್ ಹೋಗ್ಬೇಕಾದ ಅಗತ್ಯ ಇಲ್ಲ, ಗುರುಗಳು ಹೇಳಿದ್ರೆ 5ನೇ ತರಗತಿ ನಂತರ ಅಂತ ಹೇಳಿದ್ರು. ಹಾಗಾಗಿ ಪ್ರಾಂಶುಪಾಲ ಹತ್ರ ಕೇಳಿ ಉಪಯೋಗ ಇಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಕೊನೆಗೆ ನಾವೊಂದು ಇಂಗ್ಲೆಂಡ್ ಗಟ್ಟಲ್ಲಿ ನಾವೇ ಕಾಗದ ಬರ್ತೀವಿ ಪೇಜಾರು ಗುರುಗಳಿಗೆ. ಅವ್ರು ಉಡುಪಿಯಲ್ಲಿ ಇದ್ರು ಅವಾಗ, ಪರ್ಯಾಯದ ಪೂರ್ವಭಾವಿ ಸಿದ್ಧತೆ ಮತ್ತೆ ಪರ್ಯಾಯ ಸಂಚಾರ ಮುಗಿದು ಪುರಪ್ರವೇಶ ಆಗುವಂತ ಸಂದರ್ಭ ಆದ್ರಿಂದ ಉಡುಪಿಯಲ್ಲಿದ್ರು. ನಾವೇನು ದೀರ್ಘ ಪತ್ರ ಬರ್ತೀವಿ, ಗುರುಗಳೇ ನಾವು ವಿದ್ಯಾಪೀಠದಲ್ಲಿ 3ನೇ ತರಗತಿಯಲ್ಲಿದ್ದೇವೆ, ನೀವು 5ನೇ ತರಗತಿವರೆಗೂ ಕೊಟ್ಟಿದ್ದೀರಾ, 4-3-1-2 ಯಾಕೆ ಬಿಡ್ತೀರಾ? ಪುಟಾಣಿ ಮಕ್ಕಳಿದ್ದಾರೆ, ನಾವು ಏನೋ ತುಂಬಾ ಆಸೆಯಿಂದ ಬರಬೇಕು ಅಂತ ಆಸೆ ಪಟ್ಟಿದ್ದೇವೆ, ತಾವು ಬೇಡ ಅನ್ಬೇಡಿ, ನಮ್ಮನ್ನು ಕರ್ಸ್ಕೊಳ್ಳಿ ಅಂತ. ಪಾಪ ಎಂತ ಕರುಣೆ ಅವ್ರದ್ದು. ಆ ಪತ್ರ ಸಿಕ್ಕಿದ ಮೇಲೆ ನಮ್ಗೆ ಸ್ಯಾಂಕ್ಷನ್ ಆಗ್ಬೇಕು, ನಾವು ಹೋದ್ವಿ. ಹೋಗ್ಬೇಕಾದ್ರೆ ಅವಾಗೆಲ್ಲ ದುಡ್ಡಿಲ್ಲ ನೋಡಿ, ಆರ್ಥಿಕವಾಗಿ ಭಾರಿ ಸಂಕಷ್ಟ. ನಮ್ ಗುರುಗಳದ್ದು ಕಣ್ಣೀರು ಬರ್ತೇನೆ ಯೋಚಿಸುವಾಗ, ಯಾಕೆಂದ್ರೆ ವಿದ್ಯಾಪೀಠದ ನಡಿಬೇಕು ಅಂದ್ರೆ ಎಂತ ಖರ್ಚು. ಅವಾಗ ಊಟಕ್ಕೆ ಪ್ರತಿದಿನ ಗುರುಗಳು ಬೇಡುದು, ಅಕ್ಕಿ ಕಲೆಕ್ಷನ್ಗೆ ಅಂತ ಒಂದಷ್ಟು ಜನ ನೇಮಕ ಮಾಡಿದ್ರು, ಅವರವ್ರ ಮನೆ ಮನೆಗೆ ಹೋಗ್ಬೇಕಾಗಿತ್ತು. ಪಾಪ ಉದಾರಿಗಳಾದ ಬೆಂಗಳೂರಿನ ಮಂದಿ ಪಾಪ ಸಂತೋಷದಿಂದ, ವಿಶೇಷವಾಗಿ ಸದ್ಬ್ರಾಹ್ಮಣರು ತುಂಬಾ ಸಂತೋಷದಿಂದ ಮುಟ್ಟಿ ಅಕ್ಕಿಯನ್ನು ಕೊಟ್ಬಿಟ್ಟು ವಿದ್ಯಾರ್ಥಿಗಳನ್ನು ಉದ್ಧಾರ ಮಾಡಿದ್ದಾರೆ. ಪಾಪ ಹೊಟ್ಟೆಗೆ ಅನ್ನ ಕೊಟ್ಟು. ಪಾಪ ನಮ್ಮ ಗುರುಗಳು ಯಾವಾಗಲೂ ಚಿಂತೆ ಅವರಿಗೆ, ಇವತ್ತಿನ ಊಟಕ್ಕೆ ಏನ್ ಮಾಡ್ಬೇಕು. ಎಲ್ಲ ವಿದ್ಯಾರ್ಥಿಗಳು, 100 ವಿದ್ಯಾರ್ಥಿಗಳು, ಒಬ್ಬರಿಬ್ಬರಲ್ಲ, 300-400-450 ವಿದ್ಯಾರ್ಥಿಗಳಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ರಾತ್ರಿ ಊಟ, ಅದೇನು ಅದ್ಭುತ ಅದು. ಪಾಪ ನಮ್ಮ ಗುರುಗಳ ಯೋಚನೆ ಮಾಡಿದ್ರೆ ನಮ್ಗೆ ಇವತ್ತು ಬೇಜಾರಾಗುತ್ತೆ, ಅಂತ ಕಷ್ಟಪಟ್ಟಿದ್ದಾರೆ ಅವರು. ಆ ಗುರುಗಳು ಅಂತ ಕಷ್ಟದ ಸಮಯದಲ್ಲಿ ನಮ್ಮ ಹತ್ರ ದುಡ್ಡಿಲ್ಲ. ಕೊನೆಗೆ ನಾವೆಲ್ಲ ಮೆಜೆಸ್ಟಿಕ್ ಹೋದ್ವಿ, ಹೋಗಿ ರೈಲ್ವೆ ಸ್ಟೇಷನ್ ನಲ್ಲಿ ಮಂಗಳೂರಿಗೆ. ಆವಾಗ ನ್ಯಾರೋ ಗೇಜ್ ಟ್ರೈನ್ ಇತ್ತು ಮಂಗಳೂರಿಗೆ, 84ನೇ ಇಸ್ವಿಯಲ್ಲಿ ಕೂಡ ಟ್ರೈನ್ ಇತ್ತು ಮಂಗಳೂರಿಗೆ. ನಮ್ಗೆಲ್ಲ ಪಾಸ್ ಕೊಡ್ತಾ ಇದ್ರು, ನಾವೊಂದು ಸರ್ಟಿಫಿಕೇಟ್ ಮಾಡ್ಕೊಂಡು ಹೋಗ್ಬೇಕು ನಾವು ಬಡವರು ಅಂತ. ಆವಾಗ ಪಾಸ್ ಕೊಡ್ತಾ ಇದ್ರು, ಹಾಗಾಗಿ ಪ್ರಾಯ ಬೆಂಗಳೂರಿಂದ ಮಂಗಳೂರಿಗೆ ಆವಾಗ 11.5 ರೂಪಾಯೋ 16 ರೂಪಾಯೋ ಇತ್ತು. ನಾವೆಲ್ಲ ಖುಷಿಯ ಖುಷಿ ಟ್ರೈನ್ ಹತ್ಕೊಂಡ್ವಿ, ಮಂಗಳೂರಿಗೆ ಹೋದ್ವಿ. ಮಂಗಳೂರಿಗೆ ಹೋಗಿ ಅಲ್ಲಿಂದ ಮತ್ತೆ ಬಸ್ಸಲ್ಲಿ ಉಡುಪಿ ಹೋದ್ವಿ, ಪರ್ಯಾಯದಲ್ಲಿ ಭಾಗವಹಿಸಿದ್ವಿ. ಎಂತ ಸಂಭ್ರಮ ನಮ್ಗೆ, ಅದು ಶ್ರೀಗಳ ಗುರುಗಳ 3ನೇ ಪರ್ಯಾಯ, ಅದ್ಭುತವಾದ ಅನುಭವ, ನಮ್ಗೆ ತುಂಬಾ ಸಂತೋಷ ಪಟ್ವಿ ನಾವು. ಹಾಗಾಗಿ ಗುರುಗಳು ಎಷ್ಟು ನಾವೆಲ್ಲ ಒಂದು ಕಾಗದ ಬರೆದಕ್ಕೆ ಸ್ಪಂದಿಸಿಬಿಟ್ಟು ನಮ್ಮನ್ನೆಲ್ಲ ಕರ್ಸ್ಕೊಂಡ್ರು ಅಂದ್ರೆ ಎಂತ ಒಂದು ಕಾರುಣ್ಯ ಅವ್ರದ್ದು, ಎಂತ ಒಂದು ವಿಚಿತ್ರವಾದ ವ್ಯಕ್ತಿತ್ವ ಅವ್ರದ್ದು ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಹೀಗೆ ಬೇರೆ ಬೇರೆ ಕಡೆ ಸುಧಾಮಗಳಾದಾಗ್ಲೂ ಕೂಡ ಸುಧಾ ವಿದ್ಯಾರ್ಥಿಗಳಿಗೆ ಹೋಗುದಷ್ಟೇ ಅಲ್ಲದೇನೆ, ನಾವೆಲ್ಲ ಹೋಗ್ತಿದ್ವಿ ಅಡ್ವಾನ್ಸ್ ಪಾರ್ಟಿ. ನಾವು ತಿರುಪತಿಯಲ್ಲಿ ಸುಧಾಮಗಳಾದಾಗ ನಾವೆಲ್ಲ ಅಡ್ವಾನ್ಸ್ ಪಾರ್ಟಿಗಳು, ಅಂದ್ರೆ ಒಂದ್ ವಾರದ ಮೊದಲೇ ಹೋಗಿ ಅಲ್ಲಿ ಒಲೆ ಹಾಕುದ್ರಿಂದ ಹಿಡಿದು ಮಡಿ ಅಡುಗೆಗೆ ಬೇಕಾದ ವ್ಯವಸ್ಥೆ ಏನೆಲ್ಲ ಮಾಡಬೇಕು ಅಂತ ಹೇಳುವ ಕಾರಣಕ್ಕೆ ನಾನು ಎಷ್ಟೋ ಸಲ ಹೋಗ್ತಾ ಇದ್ದೆ. ಆದ್ರೆ ಅಲ್ಲದೇನೆ ವಿದ್ಯಾರ್ಥಿಗಳಾಗಿರ್ಬೇಕಾದ್ರೂ ಕೂಡ 8ನೇ ತರಗತಿ ನಂತರ 9ನೇ ತರಗತಿ 10ನೇ ತರಗತಿಯಲ್ಲಿದ್ದಾಗ ನಮ್ಗೆ ಬದ್ರಿಯಾತ್ರೆಗೆ ಹೋಗ್ಲಿಕ್ಕೆ ಅವಕಾಶ ಇತ್ತು. ಒಂದು 10-20 ಬಸ್ಸುಗಳಿದ್ವು. ಆ ಬಸ್ಸುಗಳಲ್ಲಿ ನಾವು ಒಂದೊಂದು ಬಸ್ಗೆ ಇಬ್ಬರಿಬ್ರು ತರ ಕೆಲಸ ಮಾಡ್ಬೇಕು ಬಸ್ಸಲ್ಲಿ, 3-3 ತರ. ಅವರ ಯಾತ್ರಿಕರ ಲಗೇಜ್ ಅನ್ನು ಕ್ಯಾರಿಯರ್ ಟಾಪ್ ಅಲ್ಲಿ ಹಾಕ್ಬೇಕು, ಇದೆಲ್ಲ ಇತ್ತು. ಚೆನ್ನಾಗಿತ್ತು ಅದು. ಆ ಅನುಭವನು ಬೇರೆನೆ ಅದು. ಅದು ಒಂದು ವಿಚಿತ್ರವಾದ, ತುಂಬಾ ಸಂತೋಷ ಪಡಬೇಕಾದ ಅನುಭವ. ಈ ರೀತಿ ನಾವು ಬದ್ರಿ ಯಾತ್ರೆಯಲ್ಲಿ ಕೂಡ ಒಂದಷ್ಟು ವಿಶಿಷ್ಟವಾದ ಅನುಭವವನ್ನು ಗುರುಗಳ ಜೊತೆಗೆ ಹೊಂದಿದ್ವಿ. ಯಾತ್ರಿಕರು ಬರ್ತಾ ಇದ್ರು, ಕೆಲವು ಯಾತ್ರಿಕರು ಅವರ ಮನೆಯಲ್ಲಿ ಎಷ್ಟು ಸೌಲಭ್ಯ ಬೇಕೋ ಅದೇ ಸೌಲಭ್ಯ ಯಾತ್ರೆಯಲ್ಲಿ ಬೇಕು ಅಂತ ಆಸೆ ಪಡ್ತಾ ಇದ್ರು. ಹಾಗಾಗಿ ನಮ್ಮ ಮೇಲೆ ಗುರುಗಳು ನಮ್ಮ ಮೇಲೆ ಕಂಪ್ಲೇಂಟ್ ಬಂದ್ರೆ ನಮ್ಮನ್ನ ಕರ್ಸ್ಕೊಳ್ತಾ ಇದ್ರು. ಏನ್ ಯಾಕೆ ಹೀಗೆ, ಅವ್ರಿಗೆ ಅಸಮಾಧಾನ ಇದೆ ಯಾತ್ರಿಕರಿಗೆ, ನೀನ್ ಯಾಕೆ ಹೀಗೆ ಮಾಡಿದ್ ಅಂತ ಕೇಳ್ತಾ ಇದ್ವಿ. ನಾವು ಹೇಳ್ತಿದ್ವಿ ನಮ್ಗೆ ಈ ತರ ಸಮಸ್ಯೆ ಆಯ್ತು ಗುರುಗಳೇ ಹಾಗೆ ಅಂತ ಹೇಳ್ತಿದ್ವಿ. ಆಮೇಲೆ ನಮ್ಗೂ ಅವ್ರನ್ನ ಕರೆಸಿಬಿಟ್ಟು ಸಮಾಧಾನ ಮಾಡ್ತಾ ಇದ್ರು ಗುರುಗಳು. ಹೀಗೆಲ್ಲ ಬದ್ರಿ ಯಾತ್ರೆ ಅನುಭವದಲ್ಲಿ ಒಂದಷ್ಟು ಚೆನ್ನಾಗಿತ್ತು. ನಮ್ಮ ಜೊತೆಗೆ ಬಂದವರು ನಮ್ಮ ವರಕೇಡಿ ಪದ್ಮನಾಭ ವರಕೇಡಿ ಅವರು. ಅವರೊಂದು ಹಾಡು ರಚನೆ ಮಾಡಿಬಿಟ್ರು, ಸುಖದಾಯಕ ಬದರಿ ಯಾತ್ರೆ ತುಂಬೆ ತುಳುಕಲಿ ಪುಣ್ಯದ ಪಾತ್ರೆ ಅಂತ, ಭಾರಿ ಚೆನ್ನಾಗಿತ್ತು ಅದು. ಅವರು ನಂತರ ನೋಡ್ಲಿಕ್ಕಿದ್ರು, ಯಾರು ಪದ್ಮನಾಭ ವರಕೇಡಿ ಅವರು, ನಾನು ನೋಡ್ಲಿಕ್ಕೆ ಒಂದೇ ರೀತಿ ಇದ್ವಿ. ಒಂದ್ ದಿವ್ಸ ಯಾತ್ರಿಕರು ಒಬ್ರು ಹೇಳಿದ್ರು, ವಯಸ್ಸಾದವರು, ಅಲ್ರಿಪ್ಪ ತುಂಬಾ ಚೆನ್ನಾಗಿ ಹಾಡು ಬರೆದಿದ್ದೀರಿ, ತುಂಬಾ ಸಂತೋಷ ಆಯ್ತು ನಿಮ್ಮನ್ನು ನೋಡಿ ಅಂತ ನನ್ನ ಹತ್ರ ಹೇಳಿದ್ರು. ನಾನು ಬಿಟ್ಟಿ ಕ್ರೆಡಿಟ್ ಸಿಕ್ತಲ್ಲ ಅಂತ ನಕ್ಬಿಟ್ಟೆ. ನಕ್ಬಿಟ್ಟಮೇಲೆ ಅವ್ರು ಸುಮ್ನೆ ಇರ್ಲಿಲ್ಲ, ಅಲ್ರಿ ನಾನು ಪೆನ್ ಇಸ್ಕೊಂಡಿದ್ರು ಕೊಡ್ರಿ ಅಂತ ಹೇಳಿದ್ರು. ಬರ್ಕೊಳ್ಳಿಕ್ ಪೆನ್ ಇಸ್ಕೊಂಡಿದ್ರು ಕೊಡ್ರಿ. ನಾನು ಅವಾಗ ಹೇಳ್ಬಿಟ್ಟೆ, ನಾನಲ್ರಿ ಅದು ಇನ್ನೊಬ್ರು ನಂತರನೇ ಇದ್ದಾರೆ, ಅವ್ರು ಪದ್ಮನಾಭ ವರಕೇಡಿ ಅಂತ ಹೇಳಿ ಜಾರಿಸ್ಕೊಂಡೆ, ತಪ್ಪಿಸ್ಕೊಂಡು ಹೋದೆ. ಹೀಗೆ ಒಂದು ವಿಶಿಷ್ಟವಾದ ವಿಚಿತ್ರವಾದ ಅನುಭವದ ಒಂದು ಸಂದರ್ಭ ನಮ್ಗೆ ಒದಗಿ ಬಂತು ಅಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 1992 ಡಿಸೆಂಬರ್
ಆರನೇ ತಾರೀಕು ದಿವಸ ಒಂದು ಅಪೂರ್ವವಾದ ಘಟನೆ ನಡೆದದ್ದು ನಿಮ್ಗೆಲ್ಲ ನೆನಪಿದೆ ಅಂತ ನಾನು ಅಂದ್ಕೊಳ್ತೇನೆ. ಅದೇನು ಅಂದ್ರೆ ಅಯೋಧ್ಯೆಯಲ್ಲಿ ಕಾರಸೇವೆ. ಆವತ್ತೇ ಮಸೀದಿ ಉರುಳಿದ್ದು. ಆ ಸಮಯದಲ್ಲಿ ಗುರುಗಳು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ರು. ನಾನು ಪೂರ್ವಾಶ್ರಮದಲ್ಲಿ ಇದ್ದೆ. ಸುಧಾಪಾಠ ವಿದ್ಯಾರ್ಥಿಗಳಾದ್ರಿಂದ ನಾವು ಹೋಗ್ಲೇಬೇಕಾಗಿತ್ತು. ಹೋದ್ವಿ, ಖುಷಿಯಲ್ಲಿ ಹೋದ್ವಿ. ಒಂದು ಅಪೂರ್ವವಾದ ಅನುಭವ ಅಂತ. ಒಂದು ಎರಡು ದಿವಸ ಮೊದಲೇ ಹೋಗಿದ್ವಿ ಅಯೋಧ್ಯೆಯಲ್ಲಿ ಮೈ ಕೊರೆಯುವ ಚಳಿ. ಯಾಕಂದ್ರೆ ಡಿಸೆಂಬರ್ ಅಂದ್ರೆ ಅಯೋಧ್ಯೆ ಅಂದ್ರೆ ಉತ್ತರ ಭಾರತ ನೋಡ್ರಿ, ಅದು ತುಂಬಾ ಚಳಿ ಅದು. ಆ ದಿವಸ ಡಿಸೆಂಬರ್ 6ರಂದು ಕಾರಸೇವೆ. ಕಾರಸೇವೆಯಲ್ಲಿ ನಮ್ಗೆಲ್ಲ ಸಂಭ್ರಮವೇ ಸಂಭ್ರಮ. ಅಲ್ಲಿ ಅಲ್ಲಿ ಬೀದಿ ಬೀದಿಯಲ್ಲಿ ನೋಡಿದ್ರು ಕೂಡ ಉಮಾಭಾರತಿಯವರು, ಅಡ್ವಾಣಿ ಅವರದು ಕ್ಯಾಸೆಟ್ಗಳು, ಅವರ ಉಪಸ್ಥಿತಿಗಳು ಏನು, ಎಲ್ಲಾ ಕಡೆ ಜೈ ಶ್ರೀರಾಮ್, ಜೈ ಸಿಯಾರಾಮ್, ಹೀಗೆ ಅತ್ಯಂತ ನೋಡಿ ನಮ್ಮ ಮಾತುಗಳ ಜೊತೆಗೆ ಸುಬ್ರಹ್ಮಣ್ಯ ದೇವರಿಗೆ ಮಹಾಮಂಗಳಾರತಿ ಆಗ್ತಾ ಇದೆ. ಒಂದು ಗಳಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡಬಹುದು ನೀವು. ಸುಬ್ರಹ್ಮಣ್ಯ ಸುಜನಾರಣ್ಯ ಕುಜನಾರಣ್ಯ ಜ್ವಲತ್ಪಾವಕ ಅಂತ ದೇವಸೇನಾ ನಾಯಕನಾಗಿ ಪ್ರದ್ಯುಮ್ನ ರೂಪಿಯಾದ ಭಗವಂತನ ಸನ್ನಿಧಾನವನ್ನು ಹೊತ್ತಿರತಕ್ಕಂತ ಸುಬ್ರಹ್ಮಣ್ಯನಿಂದಾಗಿಯೇ ಭಗವಂತನ ಕೃತಿ ಸಹಿತನಾದ ಪ್ರದ್ಯುಮ್ನ ರೂಪಿಯಾದ ಭಗವಂತ ಸುಬ್ರಹ್ಮಣ್ಯನ ಒಳಗೆ ಇರುವುದರಿಂದಲೇ ಸುಬ್ರಹ್ಮಣ್ಯ ಅಂತ ಅನುಗ್ರಹವನ್ನು ಮಾಡಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಅಂತ ಶೇಷಾಂತರ್ಗತನಾಗದ ಸಂಕರ್ಷಣ ರೂಪಿ ವಾಸುಕಿ ಅನಂತಶ್ಚಾಸ್ಮಿ ನಾಗಾನಾಂ ಸರ್ಪಾನಾಮ ವಾಸ್ಮಿ ವಾಸುಕಿ ಅಂತ ಅನಂತ ನಾಮಕನಾದ ಭಗವಂತ, ವಾಸುಕಿ ನಾಮಕನಾದ ಶ್ರೀಕೃಷ್ಣ, ಸುಬ್ರಹ್ಮಣ್ಯನ ಅಂತರ್ಗತನಾದ ಕೃತಿ ಸಹಿತನಾದ ಪ್ರದ್ಯುಮ್ನ ರೂಪಿಯಾದ ಭಗವಂತನ ಒಂದು ಗಳಿಗೆ ನೀವು ಅಲ್ಲೇ ಕೈ ಮುಟ್ಕೊಂಡು ಧ್ಯಾನ ಮಾಡ್ರಿ, ಪ್ರಾರ್ಥನೆ ಮಾಡಿ, ನಿಮ್ಮ ಅಭೀಷ್ಟ ಸಿದ್ಧಿಯಾಗಿ ಅಂತ ಮಹಾಮಂಗಳಾರತಿ ನಡೆಯುತ್ತೆ ಇರುವಂತಹ ಸಂದರ್ಭ. ಕಾರ್ಯಸೇವೆಗೆ ನಾವು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಅಯೋಧ್ಯೆಯಲ್ಲಿ ಯಾರು ಅಂದ್ಕೊಂಡೇ ಇಲ್ಲ. ಎಲ್ಲರೂ ಪ್ರಜಾವೃ ಶ್ರೀಗಳಿಂದ ಹಿಡಿದು ಅಡ್ವಾದೇವರಿಂದ ಹಿಡಿದು ಮಹಾಭಾರತಿಯವರಿಂದ ಹಿಡಿದು ಪ್ರತಿಯೊಬ್ಬರು ಅಂದ್ಕೊಂಡದ್ದು ಏನು ಅಂದ್ರೆ ಏನೋ ಒಂದು ಅಲ್ಲಿಂದ ಪ್ರತಿಭಟನೆ ನಡೆಯುತ್ತೆ ಅಂತ. ಎಲ್ರು ಅಂದ್ಕೊಂಡ ಇದ್ದ ಹಾಗೇನೆ ಯಾರಿಗೂ ಕಲ್ಪನೆ ಇಲ್ಲದ ಸಂಗತಿ ಅಂತ ನಡೆದು ಹೋಯ್ತು. ಏನು ಅಂದ್ರೆ ಆ ಅಯೋಧ್ಯೆಯ ರಕ್ಷಣೆಗೋಸ್ಕರ ಮಸೀದಿ ವಿವಾದಾತ್ಮಕವಾದ ಕಟ್ಟಡದ ರಕ್ಷಣೆಗೋಸ್ಕರ ಒಂದಷ್ಟು ಕಬ್ಬಿಣದ ಬೇಲಿಯನ್ನು ಹಾಕ್ಬಿಟ್ರು. ಈ ಸೇವಕರಿಗೆ ಎಂಥ ಉತ್ಸಾಹ ಅಂತ ಹೇಳಿದ್ರೆ ಆ ಕಬ್ಬಿಣದ ಬೇಲಿಯನ್ನು ಕಿತ್ತಾಕ್ಬಿಟ್ರು. ಯಾವ ಪೊಲೀಸ್ ಅಧಿಕಾರಿಗಳ ನಿಯಂತ್ರಣಕ್ಕೂ ಒಳಪಡದೆ ಸಂಭವಿಸಿದ ಸಂಗತಿ ಅದು. ಹಾಗಾಗಿ ಕೈ ಮೀರಿ ಹೋಯ್ತು. ಆ ಕಬ್ಬಿಣದ ಬೇಲಿಗಳಿಂದಲೇ ಮಸೀದಿಯನ್ನು ಹೊಡೆದಿಕ್ಕೆ ಪ್ರಾರಂಭ ಮಾಡಿಬಿಟ್ರು. ಆ ಕಟ್ಟಡವನ್ನು ಮಸೀದಿ ಅಂತ ಹೇಳ್ಬೇಕಾಗಿಲ್ಲ ನಾವು, ಅದು ಮಸೀದಿ ಅಲ್ಲ ಒಂದು ರೀತಿಯಲ್ಲಿ, ನಮ್ಮ ರಾಮ ಮಂದಿರವೇ ಆಗಿತ್ತು. ಅದು ಕಟ್ಟಡವನ್ನು ಹೊಡೆದಿಕ್ಕೆ ಶುರು ಮಾಡಿದ್ರು ವಿವಾದಿರುವಂತಹ ಕಟ್ಟಡ. ನಾನು ಕೂಡ ಸೇರ್ಕೊಂಡೆ, ನಾನು ಸೇರ್ಕೊಂಡು ಹೊಡೆದಿಕ್ಕೆ ಶುರು ಮಾಡಿದೆ. ಆ ಸಂದರ್ಭದಲ್ಲಿ ಪ್ರಜಾವೃ ಶ್ರೀಗಳು ಸ್ವಲ್ಪ ದೂರದಲ್ಲಿ ಇದ್ರಲ್ಲ, ಅವ್ರ ಜೊತೆಗೆ ಒಬ್ಬ ಕಾರಂತ ಅಂತ ಇದ್ದ. ಅವನು ಏನ್ ಮಾಡಿದ ಅಂದ್ರೆ ಜೈ ಶ್ರೀರಾಮ್ ಅಂತ ಹೇಳಿದ ಶ್ರೀಗಳು ಒಂದು ಏಟು ಅವ್ನಿಗೆ ಕೆನ್ನೆ ಕೊಟ್ಬಿಟ್ರು. ಯಾಕೆಂದ್ರೆ ಅವ್ರಿಗೆ ಟೆನ್ಷನ್, ಎಲ್ಲಿ ಮಸೀದಿ ಹೊಡೆದಾಕ್ಬಿಡ್ತಾರೆ, ಇದು ನಮ್ಮ ಬೆಂಬಲಿಂದ ಆಯ್ತು ಅಂತೇಳುವಂತಹದ್ದು ಬೇರೆ ಯಾರಿಗೆ ಬೇಡ ಅಂತ ಹೇಳಿ ಒಂದು ಹೊಡೆದು ಬಿಟ್ರು ಅವ್ನು ಕೆನ್ನೆಗೆ. ಆದ್ರೂ ಮಸೀದಿ ಹೊಡೆದೇ ಬೇಕು ಯಾರ ಕಲ್ಪನೆ ಹೊಡೆದೋಯ್ತು. ಎಲ್ಲಿವರೆಗೆ ಅಂದ್ರೆ ನಾನು ಆ ಕಟ್ಟಡದ ಭಾಗವನ್ನು ಹೊಡಿಬೇಕಾದ್ರೆ ಇನ್ನೂ ಅನೇಕ ಮಂದಿ ಹೊಡಿತಾ ಇದ್ರು ಒಳಗಡೆ ಹೇಗ್ಬೇಕಾದ್ರೆ. ಅವಾಗ ಏನಾಯ್ತು ನಿಮ್ ಗ್ರಾಚಾರ ಒಂದು ದೊಡ್ಡ ಇಟ್ಟಿಗೆ ಬಿದ್ದು ಬಿಡ್ತು. ನನ್ನ ಅದೃಷ್ಟ ಏನು ಅಂದ್ರೆ ನನ್ನ ತಲೆಗೆ ಬಿಡ್ಬೇಕಾದ ಇಟ್ಟಿಗೆ ತಲೆಗೆ ಸವರಿಕೊಂಡು ಹಿಂದಿನ ತಲೆಗೆ ಬಿತ್ತು. ಪಾಪ ಅವ್ರಿಗೂ ಏಟಾಯ್ತು, ರಕ್ತ ಬಿದ್ದು ಬಿಡ್ತಾನೆ. ಹೀಗೆ ಒಂದು ಅಪೂರ್ವವಾದ ಅನುಭವ. ನಾನು ಇನ್ನೊಂದು ಇಟ್ಟಿಗೆ ಒಳ್ಳೆ ಇಟ್ಟಿಗೆ ನಾನು ತಗೊಂಡು ಬಂದು ನನ್ನ ರೂಮಲ್ಲಿ ಇಟ್ಕೊಂಡಿದ್ದೆ, ಬೆಂಗಳೂರಲ್ಲಿ ಪೂರಾಶ್ರಮದ ರೂಮಲ್ಲಿ ಇಟ್ಕೊಂಡು ಬಿಟ್ಟಿದೆ ಅಯೋಧ್ಯೆಯ ನೆನಪಿಗೋಸ್ಕರ. ಹಾಗಾಗಿ ಕಾರಸೇವೆ ನಡೆಯಿತು. ಕ್ಷಣ ಮಾತ್ರದಲ್ಲಿ ಅಯೋಧ್ಯೆ ಎಂಬುದು ನಿರ್ನಾಮ ಆಗಿ ಅಯೋಧ್ಯೆಯ ವಿವಾದಿತವಾದ ಕಟ್ಟಡ ನಿರ್ನಾಮ ಆಗಿ ಹೋಯಿತು. ದೂಡಿದ ರಾಶಿಯಷ್ಟೇ ಅಲ್ಲಿ ಇತ್ತು. ಸೂರ್ಯಾಸ್ತ ಆಗ್ಬೇಕಾದ್ರೆ ಸೂರ್ಯ ಮಸೀದಿಯ ಗುಂಬಜ್ನಿಂದ ಕಣ್ಮರೆ ಆದವನು ಮಸೀದಿ ಬಿದ್ದ ಮೇಲೆ ಎಲ್ರಿಗೂ ದರ್ಶನವನ್ನು ಕೊಟ್ಬಿಟ್ಟ. ಅಂತ ಒಂದು ಅಪೂರ್ವವಾದ ಸಂದರ್ಭ ಅದು. ಆವತ್ತಿನ ದಿನ ಹೋಯ್ತು. ಮರು ದಿವಸ ಸಿಕ್ಕಾಪಟ್ಟೆ ಪೊಲೀಸರ ಸರ್ಪಗಾವಲು. ಆ ಮಧ್ಯದಲ್ಲಿ ಏನಾಯ್ತು ಹೇಳಿದ್ರೆ ಮಸೀದಿ ಉರುಳಿದ್ಮೇಲೆ ರಾಮನ ಪ್ರತಿಷ್ಠೆ ಆಗ್ಬೇಕು, ರಾಮಲಲ್ಲ ಪ್ರತಿಷ್ಠೆ ಆಗ್ಬೇಕು. ಯಾಕೆ ಅಂದ್ರೆ ಆ ಕಟ್ಟಡದ ಜಾಗದಲ್ಲಿ ಇದ್ದದ್ದು ರಾಮದೇವರಾದ್ರಿಂದ ಆ ರಾಮನ ಮಂದಿರ ಆದ್ರೆ ಮಾತ್ರ ಆ ಜಾಗಕ್ಕೆ ಅಸ್ತಿತ್ವ. ಇಲ್ಲ ಅಂದ್ರೆ ಯಾವುದೇ ಕಟ್ಟಡ ಇಲ್ಲ, ಯಾವುದು ಇಲ್ಲ ಅಂದ್ಮೇಲೆ ಅದು ಸರ್ಕಾರದ ವಶಕ್ಕೆ ಹೋಗ್ಬೇಕು ಅಂತ ಹೇಳೋ ಪ್ರಶ್ನೆ ಬರ್ತಿತ್ತು. ಅದಕ್ಕೋಸ್ಕರ ಏನು ಮಾಡಿದ್ರು ಅಂತ ಹೇಳಿದ್ರೆ ನಮ್ಮ ಗುರುಗಳು ಎಂತಹ ಸಾಧನೆ ನೋಡಿ, ಅಲ್ಲಿ ಪ್ರಪ್ರಥಮವಾಗಿ ಇವತ್ತೇನು ರಾಮಲಲ್ಲ ಮೂರ್ತಿ ಅಂತ ಮೊನ್ನೆ ಮೋದಿ ಅವರು ಹೋಗಿ ಅಷ್ಟಾಂಗ ಪ್ರಗತಿ ಪೂರ್ವಕವಾಗಿ ನಮಸ್ಕಾರ ಮಾಡಿದ್ರಲ್ಲ, ಆ ರಾಮಲಲ್ಲ ನನ್ನ ವಿಗ್ರಹವನ್ನು ಪ್ರತಿಷ್ಠೆ ಮಾಡಿದ ಯಾರು ಗೊತ್ತು? ಪ್ರಜಾವೃ ಶ್ರೀಗಳು. ನಾನು ಜೊತೆಗೆ ಇದ್ದೆ. ಎಂತ ಅದ್ಭುತ ಅದು. ನಾವು ಪೂರಾಶ್ರಮದಲ್ಲಿದ್ವಿ. ನಮ್ಮ ಶ್ರೀಗಳ ಎಂತ ದೊಡ್ಡ ಸಂಕಲ್ಪ ಅದು. ಪ್ರಾಯ ಮೊನ್ನೆ ಅವರು ಶಿಲಾನ್ಯಾಸ ಇರ್ಬೇಕಾಗಿತ್ತು. ಯಾಕೆಂದ್ರೆ ಅಷ್ಟಿಷ್ಟನ್ನ ಹೋರಾಟ ಮಾಡಿದ್ದೆವು ರಾಮನ ಮಂದಿರ ನಿರ್ಮಾಣಕ್ಕೋಸ್ಕರ ಹೋರಾಟ ಮಾಡಿದ್ದು ಸ್ವಲ್ಪ ಅಲ್ಲ. ಅಂದ್ರೆ ರಾಮಲಲ್ಲ ಪ್ರತಿಷ್ಠೆ ಮಾಡಿದ್ರೆ ನಮ್ಮ ಗುರುಗಳು ಅಂತ ಹೇಳುದು ನಮ್ಗೆಲ್ಲ ಸಂತೋಷ ಆಗತ್ತೆ. ಅದೇ ಪ್ರತಿಮೆ ಇವತ್ತೂ ಇದೆ.
ಆಮೇಲೆ ಮರುದಿವಸ ನಾವು ಅಲ್ಲಿಂದ ಎರಡು ದಿವಸ ಬಿಟ್ಟು ಹೊರಡ್ಬೇಕು ಅಂತ ಅಂದ್ಕೊಂಡ್ವಿ. ಯಾಕಂದ್ರೆ ಎಲ್ಲರೂ ಹೇಳಿದ್ರು ಸ್ವಾಮೀಜಿ ಇಲ್ಲಿ ಇರುವುದು ಕ್ಷೇಮ ಅಲ್ಲ, ಪೊಲೀಸ್ ಇಲಾಖೆ ಕಲ್ಯಾಣ್ ಸಿಂಗ್ ಅವರು ಸರ್ಕಾರ, ಆದ್ರೆ ಅವರು ಬೆಂಬಲ ಕೊಟ್ಟದ್ದಾದ್ರೂ ಕೂಡ ಎಷ್ಟರ ಮಟ್ಟಿಗೆ ಬೆಂಬಲ ಕೊಟ್ಟದ ಜನಗಳಿಗೆ ಗೊತ್ತಿಲ್ಲ ಪಾಪ, ಅವ್ರೇನು ಯಾರಿಗೂ ಮಾಡಕ್ ಹೋಗ್ತಿರ್ಲಿಲ್ಲ. ಆದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇತ್ತು ಆವಾಗ, ಇನ್ನೇನು ರಾಜೀವ್ ಗಾಂಧಿ ಅವರ ನೇತೃತ್ವದ ಸರ್ಕಾರ ಏನ್ ಮಾಡುತ್ತೋ ಏನು ಅಂತ ಹೇಳಿ ಭಯ ಒಂದಷ್ಟು ಮಂದಿ. ಹಾಗಾಗಿ ಶ್ರೀಗಳ ಜೊತೆಗೆ ನಾವು ಯಾರು ಪ್ರಮುಖರು ಹೋಗಿದ್ವು, ನಾವೆಲ್ಲ ನಾವು ವಿದ್ಯಾರ್ಥಿಗಳು, ಹಿಂದೂ ಸಂಘಟನೆ ಪ್ರಮುಖರಾದ ಎಂ ಬಿ ಪುರಾಣಿಕ್, ಅನಂತಕೃಷ್ಣ ಆಚಾರ್ಯರು, ಜಯಪ್ರಕಾಶ್, ಆಮೇಲೆ ಘಟಾನುಘಟಿಗಳೆಲ್ಲ ಇದ್ರಲ್ಲ, ಅವರೆಲ್ಲ ಶ್ರೀಗಳಿಗೆ ಸಲಹೆ ಕೊಟ್ಟರು, ಗುರುಗಳೇ ಆದಷ್ಟು ಬೇಗ ಇಲ್ಲಿಂದ ಖಾಲಿ ಮಾಡಿಬಿಟ್ಟೋಣ, ಹೇಗಿದ್ರು ಕೆಲಸ ಆಗಿ ಹೋಯ್ತೀನಿ, ಇರುವುದು ಬೇಡ ಅಂತ ಹೊರಟ್ವಿ. ಹೊರಟು ದಾರಿಯಲ್ಲಿ ಒಂದು ಎರಡು ಕಿಲೋಮೀಟರ್ ಹೋದ್ಮೇಲೆ ಶ್ರೀಗಳು ಮಸೀದಿ ಅಥವಾ ವಿವಾದ ಕಟ್ಟಡದ ಹತ್ರ ಬಂದ್ಕೊಂಡು ತಿರ್ಗಾ ಗಾಡಿಯಿಂದ ಹಿಡಿದು ನಾವೆಲ್ಲ ಹೇಳಿದ್ವಿ ಬೇಡ ಗುರುಗಳಲ್ಲೆಲ್ಲ ರೈಫಲ್ ಹಿಡ್ಕೊಂಡು AK-47 ಹಿಡ್ಕೊಂಡು ನಿಂತಿದ್ದಾರೆ, ಯಾಕೆ ಹಿಡಿತೀರಿ ಅಂತ. ಅವ್ರು ಕೇರೇ ಮಾಡಿಲ್ಲ, ನನ್ಗೆ ಯಾರು ಏನ್ ಮಾಡಕ್ ಸಾಧ್ಯ ಅಂತ. ಕೊನೆಗೂ ಪೊಲೀಸರು ತಡೆದ್ರು ಕೂಡ ಕೇಳಲಿಲ್ಲ ಇವರು, ಕೊನೆ ಪೊಲೀಸ್ ನಮಸ್ಕಾರ ಮಾಡಿ ದಯವಿಟ್ಟು ಗುರುಗಳ ಹೊರಟು ಬಿಡಿ ಅಂತ ಹೇಳಿದ್ರು. ಹೊರಟ್ವಿ, ಹೊರಟು ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಆವತ್ತು ನೋಡಿ ಚಂದ್ರಗ್ರಹಣದ ಸಂದರ್ಭ, ಚಂದ್ರಗ್ರಹಣಕ್ಕೆ ಅವಗಾಹನ ಸ್ನಾನ ಮಾಡಬೇಕು. ಎಲ್ಲಿಗೆ ಹೋಗ್ಬೇಕು ಅಂದ್ರೆ ನರ್ಮದಾ ನದಿಗೆ ಹೋಗ್ಬೇಕು, ಅಯೋಧ್ಯೆಯಿಂದ ಹೊರಟು ಜಬಲ್ಪುರ ಅಲ್ಲಿ ನಾವು ಅವತ್ತು ಉಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ವಿ. ಯಾಕಂದ್ರೆ ನರ್ಮದಾ ನದಿ ಇದೆ, ನದಿಯಲ್ಲಿ ಅವಗಾಹನ ಸ್ನಾನ ಮಾಡಿ ಗ್ರಹಣ ಸಂದರ್ಭದಲ್ಲಿ ಜಪ ಮಾಡ್ಬೇಕು ಅಂತ. ಅದಕ್ಕೆ ಕೆನರಾ ಪಿಂಟು ಅಂತ ಮಂಗಳೂರಿನ ಒಂದು ಬಸ್ಸು, ಆ ಬಸ್ಸಲ್ಲಿ ನಾವೆಲ್ಲ ಹೊರಟದ್ದು, ಗುರುಗಳು ಸಮೇತ ಬಸ್ಸಲ್ಲಿ ಬಂದದ್ದು, ಒಂದ್ ಎರಡು ಮೂರು ಬಸ್ಸು ನಾವು ಮಾಡಿದ್ವಿ. ಆಮೇಲೆ ಹೋಗ್ಬೇಕಾದ್ರೆ ಗುರುಗಳಿಗೆ ಏನು ಅಂದ್ರೆ ಗ್ರಹಣ ಶುರುವಾಗುವಾಗ ಅಲ್ಲಿ ತಲುಪ್ಬೇಕಲ್ವ, ಆ ಧಾವಂತ ಬೆಳಿಗ್ಗೆ ಹೊರಟ್ವಿ, ಎಷ್ಟು ವೇಗ ಹೋದ್ರೆ ತುಂಬಾ ದೂರ ಇದೆ ಅಂತ. ಕೊನೆಗೆ ಒಂದೊಂದು ಬಸ್ಸಲ್ಲಿ ಇಬ್ಬರಿಬ್ರು ಡ್ರೈವರ್ಗಳು ಇದ್ರು, ರಾತ್ರಿ ಆಗಲು ಓಡಿಸ್ಲೇಬೇಕು ಗುರುಗಳು ಅಂತ ಹೇಳಿದ್ದಾರೆ. ಒಂದು ಕಡೆ ಬಸ್ಸು ನಿಂತಿತ್ತು, ಗುರುಗಳು ತೂಕಡಿಸ್ತಾ ಇದ್ರು, ಕಣ್ಣು ಬಿಟ್ಟು ನೋಡ್ತಾರೆ ಬಸ್ಸು ನಿಂತಿದೆ, ಸಿಟ್ಟು ಬಂದು ಬಿಡ್ತಾ ಅವ್ರಿಗೆ, ಅರೆ ಹೀಗೆ ಅಲ್ಲಲ್ಲಿ ನಿಲ್ಲಿಸ್ಬಿಟ್ರೆ ಕತೆ ಏನಾಗ್ಬೇಕು ಅಂತ ಬೈದ್ರು. ಬೈದಾಗ ವಿಷ್ಣು ಹೇಳಿದ್ದ ಗುರುಗಳ ಕಾರ್ಯದರ್ಶಿ, ಅಲ್ಲ ಅವನು ಇನ್ನೊಬ್ಬ ಡ್ರೈವರ್, ಇಬ್ರು ಡ್ರೈವರ್ ಇದಾರಲ್ಲ, ಒಬ್ಬ ಡ್ರೈವರ್ ಚಾ ಕುಡಿಲಿಕ್ಕೆ ಹೋಗಿದ್ದೆ ನಿದ್ರೆ ಬರುತ್ತೆ ಅಂತ. ಗುರುಗಳು ಹೇಳಿದ್ರು ಹಾಗಾದ್ರೆ ಇಬ್ರು ಡ್ರೈವರ್ ಅಲ್ಲಿ ಒಬ್ಬ ಚಾಗುರು ಇನ್ನೊಬ್ಬ ಇದಾರಲ್ಲ ಹೋಗೋಣ ಅಂತ. ಅಂದ್ರೆ ಆ ಇಳಿದವ್ರ ಗತಿ ಅಂದ್ರೆ ಯೋಚನೆ ಮಾಡಲ್ಲ, ಅಷ್ಟು ಮುಗ್ದ್ರು ಅವರು. ಇನ್ನೊಬ್ರು ಡ್ರೈವರ್ ಇದ್ರಲ್ಲ, ಹೋಗೋಣ ಹೋಗೋಣ, ಅವನು ಚಾ ಕುಡಿದಿದ್ರೆ ಅವನೊಬ್ಬನ ಡ್ರೈವರ್ ಅಲ್ಲಿ ಇನ್ನೊಬ್ಬ ಇದಾರೆ ಹೋಗೋಣ ಅಂತ. ನಮ್ಗೆಲ್ಲ ನಕ್ಕ ಸುಸ್ತು ಆಗಿರುತ್ತೆ. ಆಮೇಲೆ ಹೋದ್ವಿ, ಹೋದ್ರೆ ರಾತ್ರಿ ಗ್ರಹಣಕ್ಕಿಂತ ಒಂದು 10 ನಿಮಿಷ ಅಷ್ಟೇ ಮೊದಲು ಹೋದ್ವಿ, ಎಂತ ಕೊರೆಯುವ ಚಳಿ. ಆ ಚಳಿಯಲ್ಲಿ ಗುರುಗಳು ಸ್ನಾನ ಮಾಡಿದ್ರು, ನಾವು ಸ್ನಾನ ಮಾಡಿದ್ವಿ. ಒಂದು ಅಪಘಾತ ಆಗ್ಬೇಕಾಗಿತ್ತು, ಯಾಕೆಂದ್ರೆ ನರ್ಮದಾ ಮಕರ ವಾಹಿನಿ ಅಂತ ನರ್ಮದಾ ನದಿಯಲ್ಲಿ ಸಿಕ್ಕಾಪಟ್ಟೆ ಮೊಸಳೆಗಳು, ನಮ್ಗೆ ಗೊತ್ತೇ ಇಲ್ಲ ಯಾವ ಜಾಗದಲ್ಲಿ ಇಳಿಬೇಕು ಅಂತ. ನಾವು ಇಳಿದು ಬಂದ ಗುರುಗಳು ಸ್ನಾನ ಮಾಡಿ ಮೇಲೆ ಬಂದ್ರು, ನಾವು ಮತ್ತೆ ಸ್ನಾನ ಮಾಡಿ ಮೇಲೆ ಬರ್ಬೇಕಾದ್ರೆ ಒಂದು ಮೊಸಳೆ ಓಡಿ ಬಂತು, ನಾವು ಧಾವಂತವಾಗಿ ಈ ಕಡೆ ಬಂದು ಜಪ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಅವಾಗ ಯಾರೋ ಹೇಳಿದ್ರು ನೀವು ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಸುರಕ್ಷಿತವಾದ ಜಾಗವೇ ಅಲ್ಲ, ನೀವು ಬರಬಾರ್ದಿತ್ತು ಅಂತ. ಎಲ್ಲಿ ಒಂದ್ ಕಡೆ ಕಂಬಿ ಹಾಕಿದ್ದಾರೆ, ಇಲ್ಲಿ ಮಾತ್ರ ಸ್ನಾನ ಮಾಡ್ಬೇಕಂತೆ. ನಾವು ಸ್ವಲ್ಪ ಈ ಕಡೆ ಹೋಗಿದ್ವಿ ಸ್ನಾನ ಮಾಡ್ಲಿಕ್ಕೆ, ದೇವರ ದಯಿಂದ ನಾವು ಬದ್ಕೊಂಡ್ವಿ. ಅವತ್ತೇ ಒಂದ್ ಕಡೆ ಬಸ್ಸು ನಿಲ್ಸಿದ್ರು, ನಿಲ್ಸಿದಾಗ ನಾವು ಲಗೇಜ್ ತೆಗಿಬೇಕಂತ ಮೇಲೆ ಹೋದ್ವಿ, ನೋಡಿದ್ರೆ ಕರೆಂಟ್ ವೈರ್ ಪಾಸ್ ಆಗಿತ್ತು. ಅವಾಗ್ಲೂ ಬೆನ್ನು ತಾಗಿದ್ರೆ ಆವತ್ತಿನ ಶ್ರೀಧರ ಜೋಯಿಸರು ಅವತ್ತೇ ಬಸ್ ಮಾಡ್ಬಿಡ್ತಿದ್ರು ಕರೆಂಟ್ ವೈರ್ ತಾಗಿ. ಏನೋ ಯಾರು ಎಚ್ಚರಿಕೆ ಕೊಟ್ಟರು, ಏ ಹೇಳ್ಬೇಡ ಶ್ರೀಧರ ಅಲ್ಲಿ ಬಕ್ಕೊಂಡೇ ಇರು ಅಂತ. ಇಂಥ ಒಂದು ಅಪೂರ್ವವಾದ ಅನುಭವ ಗುರುಗಳ ಜೊತೆ ನಮ್ಗೆ ಆಗಿತ್ತು. ಹಾಗಾಗಿ 1992 December 2 ಆರನೇ ತಾರೀಕಿನ ಕಾರಸೇವೆ, ಅದು ಅಂತ ನಮ್ಗೆ ಒಳ್ಳೆ ಅನುಭವ. ಅದನ್ನು ನಾವು ನೆನಪಿಸ್ಕೊಳ್ಬೇಕಾಗ್ತಿ, ಯಾವತ್ತು ನೆನಪಿಸ್ಕೊಳ್ಬೇಕು. ಆಮೇಲೆ ಸುಧಾಮಂಗಳ ಬದ್ರಿಕಾಶ್ರಮದಲ್ಲಿ ಆದಾಗ ನಮ್ಗೆ ಆಗಿರ್ಲಿಲ್ಲ, ನಮ್ಗಿಂತ ಸೀನಿಯರ್ ವಿದ್ಯಾರ್ಥಿಗಳಿಗೆ ಆಗಿತ್ತು. ತುಂಬಾ ಒಳ್ಳೆ ಸುಧಾಮಂಗಳನ್ನು ಕೂಡ ಗುರುಗಳು ಅಲ್ಲೇ ಮಾಡಿದ್ರು, ತುಂಬಾ ವೈಭವದಿಂದ ನಡೆಯಿತು. ಆಮೇಲೆ ಮುಂದಿನ ಸುಧಾಮಂಗಳ ನಮ್ದು, ಅದು ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ತುಂಬಾ ಸಮೃದ್ಧವಾಗಿ ನಡೆಯಿತು. ಇವತ್ತು ನೀವು ಪೂರ್ಣಪ್ರಜ್ಞೆ ವಿದ್ಯಾಪೀಠಕ್ಕೆ ಪ್ರವೇಶ ಮಾಡಬೇಕಾದ್ರೆ ಇಲ್ಲಿ ಒಂದು ಸ್ವಾಗತ ಗೋಪುರ ಇದೆ ಪ್ರವೇಶ ದ್ವಾರ, ಅದು ನಮ್ಮ ಬ್ಯಾಚಿನ ವಿದ್ಯಾರ್ಥಿಗಳು ಗುರುಗಳಿಗೆ ಕಾಣಿಕೆ ಆಗಿರ್ತದ್ದು. ನಮ್ಗೆ ಅದೊಂದು ಹೆಮ್ಮೆ. ವಿದ್ಯಾಪೀಠದಲ್ಲಿ ಸುಧಾಮಂಗಳ ಆಯ್ತು, ಅಲ್ಲೆಲ್ಲ ಅನುವಾದ ಇತ್ತು, ನಂದು ಪ್ರಕೃತಿಚ್ಛ ಪ್ರತಿಜ್ಞಾ ದೃಷ್ಟಾಂತ ಅನುಪರ್ವತ ಅಂತ ಹೇಳುವ ವಿಷಯದಲ್ಲಿ ಸಭೆಯಲ್ಲಿ ಒಂದಷ್ಟು ಅನುವಾದ ಇತ್ತು ನಂದು. ಗುರುಗಳು ಮೆಚ್ಕೊಂಡ್ರು. ಆಮೇಲೆ ಸುಧಾಮಂಗಳ ಸಂಭ್ರಮದಿಂದ ನಡೆಯಿತು. ಎಷ್ಟೆಲ್ಲ ಆದ್ಮೇಲೆ ನನ್ನನ್ನು ಹೇಳಿದ್ರು ವಿದ್ಯಾಪೀಠದಲ್ಲಿ ಅಧ್ಯಾಪಕನ ಕೆಲಸ ಮಾಡುವಂತ. ನಾನು 1994 ಸುಧಾಮಂಗಳ ಆಯ್ತು, 1995, 1996, 1997 3 ವರ್ಷ ಅಧ್ಯಾಪಕನೂ ಆಗಿದ್ದೆ. ಚತುರ್ದಶ ಲಕ್ಷಣಿ ಮತ್ತು ಪಂಚಲಕ್ಷಣಿ ಪಾಠ, ಆಮೇಲೆ ವೇದಾಂತದಲ್ಲಿ ತತ್ವಪ್ರಕಾಶಿಗ ದಿನಕರಿ ತತ್ವಪ್ರಕಾಶಿಗ ಪಾಠ, ನ್ಯಾಯಶಾಸ್ತ್ರದಲ್ಲಿ ದಿನಕರಿ ಇದೆಲ್ಲ ಪಾಠ ನಮ್ಗೆ ಕೊಟ್ಟಿದ್ರು, ನನಗೆ ಸಂತೋಷವಾಗಿ ಪಾಠ ಮಾಡಿದ್ವಿ ನಾವು. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಒಂದು ನಿರೀಕ್ಷಿತ ಸಂದರ್ಭ ಒದಗಿ ಬಂತು.
ಸುಬ್ರಹ್ಮಣ್ಯ ಮಠದ ಪೀಠಾಧಿಪತಿ ಆಗ್ಬೇಕು ಅಂತ ಹೇಳುವಂತ ಪ್ರಸ್ತಾವ ಬಂತು. ಅಂದಾಗ ನಾನು ಗುರುಗಳ ಹತ್ರ ಹೇಳಿದ ಗುರುಗಳ ನನಗೆ ಕಣ್ಣು ಅಷ್ಟೆಲ್ಲ ಇದಿಲ್ಲ, ನನಗೆ ಕಣ್ಣು ಸ್ವಲ್ಪ ದೃಷ್ಟಿಯೆಲ್ಲ ದೋಷ ಇದೆ, ನಾನು ಬೇಡ ಅಂತೆಲ್ಲ ಹೇಳಿದ್ದೆ. ಗುರುಗಳು ನನಗೊಂದು ಕಾಗದ ಬರೆದು ವಿಷ್ಣು ತೀರ್ಥ ಪೀಠ ಅಂತ ಹೇಳುದು ಅದ್ಭುತವಾದ ಪೀಠ, ಆಚಾರ್ಯ ಮಧ್ವರ ಹತ್ರ ಪಾಠ ಕೇಳಿ ವಿಷ್ಣು ತೀರ್ಥರ ದೀಕ್ಷೆ ತಕ್ಕೊಂಡವರು ಅನಿರುದ್ಧ ತೀರ್ಥರು, ಅವರ ಪರಂಪರೆಯಿಂದ ಬಂದಿದ ಪೀಠ, ಅತ್ಯಂತ ಅದ್ಭುತವಾದ ಶ್ರೇಷ್ಠವಾದ ಪೀಠ ಆದ್ರೆ ನಿನ್ನ ಸನ್ನಸೆ ಸ್ವೀಕಾರ ಮಾಡುವುದು ನನಗೆ ಪ್ರೀತಿಯಿಂದ ಒಂದು ಅಕ್ಕರೆ ಕರೆಯೊಲೆಯನ್ನು ಬರೆದರು. ಆ ಪತ್ರವನ್ನು ನಾನು ಮನ್ನಿಸಿದೆ. ಆಮೇಲೆ 1997 ಫೆಬ್ರವರಿ 24ರಂದು ನನ್ನ ಪರಮ ಪೂಜ್ಯ ಗುರುಗಳು ಪೇಜಾವರ ಶ್ರೀಗಳು ಇದ್ದು ಇಲ್ಲಿಯ ಆಗಿನ ಯತಿಗಳಾಗಿರ್ತಕ್ಕಂಥ ವಿದ್ಯಾಭೂಷಣರು ಇಬ್ಬರು ಇದ್ದು ನನಗೆ ಸನ್ಯಾಸ ಸ್ವೀಕಾರ ಮಾಡುವ ಅವಕಾಶ ಬಂತು. ಇಲ್ಲಿಯೇ ಸುಬ್ರಹ್ಮಣ್ಯದ ಹತ್ತಿರವೇ ಇರತಕ್ಕಂತಹ ಅಗ್ರಹಾರ ಅಂತ ಹೇಳುವಂತಹ ಒಂದು ಅದ್ಭುತವಾದ ಜಾಗ. ಅಲ್ಲಿ ಆಚಾರ್ಯ ಮಧ್ವರ ಸಮಕಾಲೀನವಾದ ವ್ಯಕ್ತಿಗಳು ಅನಿರುದ್ಧ ತೀರ್ಥರ ವೃಂದಾವನವು ಕೂಡ ಅಲ್ಲಿಯೇ ಇದೆ, ಇವತ್ತು ಕೂಡ ಇದೆ. ಅಂತ ಅಷ್ಟು ಪ್ರಾಚೀನ ವೃಂದಾವನ ಸಿಗುವುದು ನಿಮಗೆ ಬಹಳ ಕಷ್ಟ. ಅತ್ಯಂತ ಅದ್ಭುತವಾದ ದೈವಿ ಸನ್ನಿಧಾನ. ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ಕುಮಾರಧಾರೆ ತ್ವತ್ತೀರೆ ಮುಕ್ತಿದ್ವಾರೆ ಗುಣಾಕರೆ ತಪಸ್ತಪಂತಹ ಸನ್ಮಂತ್ರಂ ಜಪಂತ ಶ್ಯಾಮ ಸಂತತಂ ವಾದಿರಾಜರು ಹೇಳಿದ್ದಾರೆ ಅಂದ್ರೆ ಕುಮಾರಧಾರ ತ್ವತ್ತೀರದಲ್ಲಿ ಎಂತ ಮಹತ್ವ ಆ ಜಾಗಕ್ಕೆ ಹೇಳಿರುದು. ಅಂತ ವಿದ್ಯಾಮಾನರು ಬಂದ್ರೆ ಅಲ್ಲೇ ಜಪ ಮಾಡಿ ಕೂತ್ ಬಿಡ್ತಿದ್ರು. ಅಂತ ಒಂದು ಅದ್ಭುತವಾದ ಜಾಗ. ಅಲ್ಲಿ ಅನಿರುದ್ಧ ತೀರ್ಥರ ವೃಂದಾವನದ ಬುಡದಲ್ಲಿ ನನಗೆ ಸನ್ಯಾಸ ಸ್ವೀಕಾರ ಆಯ್ತು. ವಿದ್ಯಾಭೂಷಣರು ಮತ್ತು ಪೇಜಾವರ ಶ್ರೀಗಳು ಇಬ್ಬರು ಸೇರಿ ನಮ್ಗೆ ದೀಕ್ಷೆ ಕೊಟ್ರು. ಪರಂಪರಾ ವಿಚ್ಛೇದ ಆಗ್ಬಾರದು ಅಂತ ಹೇಳುವಂತಹ ಕಾರಣಕ್ಕೆ ಒಳ್ಳೆಯ ರೀತಿಯಲ್ಲಿ ದೀಕ್ಷೆ ಕೊಟ್ರು. ಶಂಕರಿಂದ ಶಾಲಿಗ್ರಾಮಕ್ಕೆ ಅಭಿಷೇಕ ಆಯ್ತು. ನಮ್ಮ ಗುರುಗಳು ನನಗೆ ವಿದ್ಯಾಪ್ರಸನ್ನ ತೀರ್ಥರು ಅಂತ ಅಭಿಧಾನವನ್ನು ಮಾಡಿದ್ರು. ಹಾಗೆ ವಿದ್ಯಾಗುರುಗಳು ಹಾಗೆ ಅಲ್ಲದ ಆಗಿದ್ದಷ್ಟೇ ಅಲ್ಲದೆ ವಿದ್ಯಾಭೂಷಣರು ಮತ್ತು ಪೇಜಾವರ ಶ್ರೀಗಳು ಇಬ್ಬರು ಆಶ್ರಮದ ಸ್ಥಾನದಲ್ಲಿ ಉಪಸ್ಥಿತರಿದ್ದು ಆಶ್ರಮ ಗುರುಗಳು ಆದರು ಅಂತ ಹೇಳುವಂಥದ್ದು ನಾನು ಹೇಳಿಕೆ ಇಷ್ಟಪಡ್ತೇನೆ. ಆಮೇಲೆ ವಿದ್ಯಾಪ್ರಸನ್ನ ತೀರ್ಥರು ಅಂತ ಅಭಿಧಾನ ಮಾಡಿದ್ರು. ಸುಬ್ರಹ್ಮಣ್ಯದಲ್ಲಿ ಯಾವತ್ತೂ ಸಮಸ್ಯೆನೆ, ಎಂತ ಸಮಸ್ಯೆಗಳಿದ್ದಾಗ ನಾನು ಗುರುಗಳ ಹತ್ರ ಕೆಲವೊಮ್ಮೆ ನನ್ನ ಸಮಸ್ಯೆ ಹೇಳ್ಕೊಳ್ತಿದ್ದೆ, ಅವರು ಇದ್ದಾಗೆಲ್ಲ ನನಗೆ ಸ್ಪಂದಿಸ್ತಾ ಇದ್ರು. ಈಗ ನನಗೆ ಒಂದು ರೀತಿ ಅನಾಥ ಪ್ರಜ್ಞೆ ಬಂದಿದೆ, ಗುರುಗಳು ಇಲ್ಲ ಅಂತ ಹೇಳುವ ಕಾರಣಕ್ಕೆ. ಏನೇ ಸಮಸ್ಯೆ ಬಂದ್ರೆ ನಾನು ಒಬ್ಬನೇ ಎದುರಿಸ್ಬಿಟ್ಟು ಎದುರಿಸ್ಲಿಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೆ. ನಾನು ಯಾವಾಗಲೂ ಗುರುಗಳು ಎಲ್ಲವನ್ನೂ ಹೇಳ್ತಾ ಇರ್ಲಿಲ್ಲ, ಯಾಕಂದ್ರೆ ನಾನು ಇರುವುದೇ ಇಲ್ಲಿ ಸಮಸ್ಯೆಯನ್ನು ಎದುರಿಸ್ಲಿಕ್ಕೆ ಅದನ್ನು ಕೂಡಿಸಿದ್ಮೇಲೆ ನಾನು ಪಲಾಯನ ಮಾಡಲು ಬಾರದು ಅಥವಾ ಸಮಸ್ಯೆಯನ್ನು ಯಾವಾಗ್ಲೂ ಗುರುಗಳ ಹತ್ರ ಹೇಳುದು ಚೆನ್ನಾಗಿರಲ್ಲ ಅಂತ ನಾನೇ ಬೇಕಾದಷ್ಟು ಅದನ್ನು ಎದುರಿಸ್ಕೊಂಡಿದ್ದೆ. ಆದ್ರೂ ಕೆಲವೊಮ್ಮೆ ಈಗ ತುಂಬಾ ನೆನಪಾಗುತ್ತೆ, ತುಂಬಾ ಗಂಭೀರವಾದ ಸಮಸ್ಯೆ ಬಂದಾಗ ನಮ್ಮ ಗುರುಗಳಿದ್ರೆ ಏನ್ ಚೆನ್ನಾಗಿರ್ತಿತ್ತು, ಈ ಸಮಸ್ಯೆಯನ್ನು ಪರಿಹಾರ ಮಾಡ್ತಿದ್ರು ಏನು ಅಂತ ನಾನೆಲ್ಲ ಬೇಜಾರು ಮಾಡ್ಕೊಳ್ತೇನೆ. ಇವಾಗ್ಲೂ ತುಂಬಾ ನೆನಪಾಗುತ್ತೆ ನಮ್ಮ ಗುರುಗಳಿಗೆ. ಡಿಸೆಂಬರ್ 16 ನಾನು ಕೊನೆ ಭೇಟಿ ಆದ್ಮೇಲೆ 27ಕ್ಕೆ ಇಲ್ಲಿ ಭಿಕ್ಷೆ ಇತ್ತು ನಮ್ಮ ಮಠದಲ್ಲಿ 25ಕ್ಕೆ ಡಿಸೆಂಬರ್. ಆದ್ರೆ ಗುರುಗಳಿಗೆ ಪಾಪ ಅವರು ಆಸ್ಪತ್ರೆಯಲ್ಲಿ ಮಲಗಿದ್ರು ಅಂತ ನನಗೆ ಈಗ ಬೇಜಾರಾಗುತ್ತೆ. ಅವರು ನಮ್ಮನ್ನೇ 25ಕ್ಕೆ ಭಿಕ್ಷೆ ಮಾಡ್ಬೇಕು ಅಂತ ನಮ್ಮ ಸುಬ್ರಹ್ಮಣ್ಯ ಮಠಕ್ಕೆ ಬರ್ತೀರಿ ಅಂತ ಅಂದ್ಕೊಂಡಿದ್ರು ಪಾಪ. ನಾನು ಕರೆದಿದ್ದೆ ಪ್ರೀತಿಯಿಂದ ಅವರನ್ನು, ಯಾರ್ದೋ ಒಂದು ಕಾರ್ಯಕ್ರಮ ಇತ್ತು ಇಲ್ಲಿ. ಅಂತೂ ನಮ್ಮ ಗುರುಗಳು ಅವ್ರನ್ನ ಎಷ್ಟು ಸ್ಮರಿಸಿಕೊಂಡ್ರು ಕಡಿಮೆನೆ. ಅವ್ರ ಬಗ್ಗೆ ಇವತ್ತು ನಿಮ್ಗೆ ಗೊತ್ತು, ಕೊರೋನಾ ಸಂದರ್ಭದಲ್ಲಿ ಗೊತ್ತಿದೆ ಮಾಸ್ಕ್ ಹಾಕೊಳ್ತೇವೆ ನಾವು. ಅದಕ್ಕೂ ಹಾಗೇನೆ ಗುರುಗಳ ಹತ್ರ ಮಾತಾಡ್ಬೇಕಾದ್ರೆ ನಾವು ಹೀಗೆ ಕೈ ಅಡ್ಡಕ್ಕೆ ಮಾತಾಡ್ತೇವೆ ಅಂತ. ಆದ್ರೆ ಯಾಕೆ ಅಂತ ಕಾರಣ ಬಂತು, ಎಂಜರ್ ಸಿಡಿಬಾರ್ದು ಹೇಳುದು ಇದೇ ಅಲ್ಲ, ಅದಲ್ಲ ಅಂತೆ. ಒಬ್ರು ಹೇಳಿದ್ರು ಏನು ಕಾರಣ ಅಂತ ಹೇಳಿದ್ರೆ, ಈ ಗುರುಗಳು ಎಷ್ಟು ಕೃಷಿಕ ಶರೀರದ ಅಂತ ಹೇಳಿದ್ರೆ ನಾವು ಮಾತಾಡೋ ಉಸಿರಿಗೆ ಅವ್ರು ಹಾರಿ ಹಾರಿ ಹೋಗ್ಬಾರ್ದು ಅಂತ ನಾವು ಹೇಳ್ಕೋಬೇಕಂತೆ ಹೀಗೆ. ಅಂತ ಒಂದು ಸೂಕ್ಷ್ಮ ಶರೀರ ಪಾಪ ಅವ್ರದ್ದು. ಒಂದ್ಸಲ ಪಂಡರೀನಾಥಾಚಾರ್ಯ ಗಲಗಲಿ ಅವರು ಹುಬ್ಬಳ್ಳಿ ಉಪನ್ಯಾಸದಲ್ಲಿ ಹೇಳಿದ್ರು, ಯಾಕೆ ಪೇಜಾವರ ಶ್ರೀಗಳಂತ ಹೆಸರು ಅಂತ ಹೇಳಿದ್ರೆ, ಸುಧಾ ಪಾಠ ಸುಧಾ ಪುಸ್ತಕದ ಪೇಜನ್ನ ವರಣೆ ತಿರುಗಿಸ್ತಿದ್ರಿಪ್ಪ ಅವರು, ಅದಕ್ಕೆ ಪೇಜಾವರ ಅಂತ ಹೆಸರು ಅಂತ. ವರವರನ್ನೇ ತಿರುಗಿಸ್ತಿದ್ರಂತೆ ಪೇಜನ್ನು, ಸುಧಾ ಪೇಜನ್ನು ಅಂತ, ಅದಕ್ಕೆ ಪೇಜಾವರ ಅಂತ ಹೆಸರಂತೆ. ಹಾಗೆ ನಮ್ ಗುರುಗಳದ್ದು ಒಂದು ಅದ್ಭುತವಾದ ವ್ಯಕ್ತಿತ್ವ. ಅವರ ಬಗ್ಗೆ ಹೇಳಿದಷ್ಟು ಮುಗಿಯೋದಿಲ್ಲ ಅಂತ ಹೇಳುವಂತದ್ರಲ್ಲಿ ಎರಡು ಮಾತೇ ಇಲ್ಲ. ಎಲ್ಲಿವರೆಗೆ ಅಂದ್ರೆ, ನಾವು ಆಶ್ರಮ ಆದ್ಮೇಲೆ ಚೌಕಿಗೆ ಹೋದ್ರೆ, ಏ ಸುಬ್ರಹ್ಮಣ್ಯ ಸ್ವಾಮಿಗಳು ಬಂದಿದ್ದಾರೆ, ಒಂದು ಭಕ್ಷ ಎಕ್ಸ್ಟ್ರಾ ಮಾಡ್ಬೇಕು ಇವತ್ತು ಅಂತ ಅಡುಗೆ ಅವರಿಗೆ ಆದೇಶ ಕೊಡ್ತಿದ್ರು ಅಂದ್ರೆ ನಾವು ಏನು ಅವ್ರ ಮುಂದೆ ಏನು ಅಲ್ಲದಿರುವಂತ ನಾವು ಹೋದಾಗ ಅವರು ಇನ್ನೂ ಒಂದು ಎಲ್ರಿಗೂ ಸೇರಿ ಇನ್ನೂ ಒಂದು ಹೊಸ ಭಕ್ಷ ಮಾಡ್ಬೇಕು, ಇನ್ನೂ ಹೆಚ್ಚು ಮಾಡ್ಬೇಕು ಸಂಭ್ರಮ ಅವರಿಗೆ. ಮತ್ತೆ ಕಾರುಣ್ಯ ಅಂತ ಒಂದು ಅದ್ಭುತವಾಗಿರತಕ್ಕಂತಹ ಕಾರುಣ್ಯದ ನಿಧಿ ಅವರಾದ್ರಿಂದ, ಅವರ ವಿದ್ಯಾರ್ಥಿ ಜೀವನ ಇರ್ಬೋದು, ಅವರ ಹತ್ರ ನಾವು ವಿದ್ಯಾರ್ಥಿಗಳಾಗಿ ಅನುಭವಿಸಿದ ಪ್ರೀತಿ ಇರ್ಬೋದು, ಆಶ್ರಮ ಆದ್ಮೇಲೂ ಕೂಡ ಅವರು ನಮ್ಮ ಶಿಷ್ಯರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು, ಎಲ್ಲಿವರೆಗೆ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಅವರೊಂದು ಮಾತು ಪ್ರಸಿದ್ಧವಾದ ಮಾತು ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಗೊತ್ತಿಲ್ಲ ನನಗೆ. ಅವ್ರು ಹೇಳ್ತಾ ಇದ್ರು, ಇವತ್ತೇನಾದ್ರೂ ನನಗೆ ಮಾನ್ಯತೆ ಬಂದಿದ್ರೆ ಅದಕ್ಕೇನು ಕಾರಣ ಅಂತ ಹೇಳಿದ್ರೆ, ಅವರ ಆಶ್ರಮಗಳಾದ ವಿಶ್ವಮಾನ್ಯರು, ವಿದ್ಯಾರ್ಥಿಗಳಾದ ವಿದ್ಯಾಮಾನ್ಯರಿಂದಾಗಿ, ವಿಶ್ವಮಾನ್ಯರು ಮತ್ತು ವಿದ್ಯಾಮಾನ್ಯರಿಂದಾಗಿ ನಮ್ಗೆ ಇವತ್ತು ಮಾನ್ಯತೆ ಬಂದಿದೆ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು, ನಾನು ಇವತ್ತೇನಾದ್ರೂ ಪ್ರಸನ್ನನಾಗಿರ್ಬೇಕಂದ್ರೆ ಏನು ಕಾರಣ ಅಂತ ಹೇಳಿದ್ರೆ, ವಿಶ್ವಪ್ರಸನ್ನರು ಮತ್ತು ವಿದ್ಯಾಪ್ರಸನ್ನರು ಇಬ್ರು ನಮ್ ಇರೋದ್ರಿಂದ ನಾವ್ ಇವತ್ತು ಪ್ರಸನ್ನರಾಗಿದ್ದೇವೆ ಅಂತ. ನಿಜವಾಗ್ಲೂ ನಮ್ಮ ಅವರ ಪ್ರಸನ್ನತೆಗೆ ನಾವು ಯಾವ ಲೆಕ್ಕದಲ್ಲಿಯೂ ಕಾರಣರಲ್ಲ. ಆದ್ರೂ ನನ್ನ ಮೇಲೆ ಮತ್ತು ಪೇಜಾವರ ಈಗಿನ ಶ್ರೀಗಳ ಮೇಲೆ ಅಂದ್ರೆ ಆಗ ಕಿರಿಯ ಶ್ರೀಗಳು, ಅವ್ರು ಹೇಳ್ತಾ ಇದ್ರು, ಒಂದು ಕಡೆ ವಿದ್ಯಾಪ್ರಸನ್ನರು, ಒಂದು ಕಡೆ ವಿಶ್ವಪ್ರಸನ್ನರು. ವಿಶ್ವಪ್ರಸನ್ನರು ಮತ್ತು ವಿದ್ಯಾಪ್ರಸನ್ನದಾಗಿ ನಮ್ಮ ಪ್ರಸನ್ನತೆ ಬಂದಿದೆ,
ವಿಶ್ವಮಾನ್ಯರು ಮತ್ತು ವಿದ್ಯಾಮಂದಿರಾಗಿ ನಾವು ಯುತಮಾನ್ಯರಾಗಿದ್ದೇವೆ ಅಂತ. ಅಂದ್ರೆ ಒಂದು ದೊಡ್ಡ ವ್ಯಕ್ತಿಗಳು ಎಷ್ಟು ಸರಳವಾಗಿರ್ತಾರೆ, ಎಂತ ಹುಲ್ಲನ್ನು ಕೂಡ ಹೊಗಳ್ತಾರೆ ಅಂತ ಹೇಳೋದಕ್ಕೆ ಅವರೊಂದು ದೊಡ್ಡ ಗುರುಗಳ ವ್ಯಕ್ತಿತ್ವನೇ ದೊಡ್ಡ ಒಂದು ದೃಷ್ಟಾಂತ. ಹಾಗಾಗಿ ಅವರ ಉಪನ್ಯಾಸ ಅದರಲ್ಲಿ ಒಂದು ಮನಮುಟ್ಟು ಉದಾಹರಣೆಗಳು ಎಷ್ಟು ಖುಷಿ ಇರುತ್ತೆ ಅವರದ್ದು ಉಪನ್ಯಾಸ. ಅತ್ಯಂತ ಅದ್ಭುತವಾದ ದೃಷ್ಟಾಂತಗಳು. ನಾವತ್ತು ಹೇಳ್ತಿದ್ವಿ ಉಪಮಾ ಕಾಳಿದಾಸಸ್ಯ ಅಂತ, ಉಪಮಾಲಿ ಕಾಳಿದಾಸ ಅಂತ. ನಮ್ ಗುರುಗಳು ಅಷ್ಟೇ, ಏನು ಕಡಿಮೆ ಇಲ್ಲ, ಅತ್ಯಂತ ಸುಂದರವಾದ ಉದಾಹರಣೆ ಕೊಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ರು ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳಿ ದ್ರೌಪದಿಯ ಮಾತಿದೆಲ್ಲ. ಧರ್ಮವನ್ನು ನಾವು ರಕ್ಷಿಸಿದ್ರೆ ನಮ್ಮನ್ನು ಧರ್ಮ ರಕ್ಷಿಸುತ್ತೆ ಅಂತ ಅದಕ್ಕೆ ಅರ್ಥ. ಈಗ ಅವ್ರು ಉದಾಹರಣೆ ಕೊಡ್ತಿದ್ರು, ಎಷ್ಟು ಚೆನ್ನಾಗಿದೆ ಗೊತ್ತ ಅವ್ರು ಉದಾಹರಣೆ ಕೊಡೋದು. ಒಂದು ಮರಕ್ಕೂ ಎಲೆಗಿರುವ ಸಂಬಂಧ, ಧರ್ಮಕ್ಕೂ ನಮ್ಗಿರುವ ಸಂಬಂಧ. ಮರ ಚೆನ್ನಾಗಿದ್ರೆ ಮಾತ್ರ ಎಲೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಮರವಿಲ್ಲದಿದ್ರೆ ಎಲೆ ಇರುತ್ತೆ ಹೇಳಿ. ಹಾಗೆ ಅಂತ ಮರ ಚೆನ್ನಾಗಿರ್ಬೇಕಾದ್ರೆ ಎಲೆನೂ ಬೇಕು. ಎಲೆ ಬೇಕಾದಷ್ಟು ಸೂರ್ಯನ ಕಿರಣ, ರಶ್ಮಿ, ಗಾಳಿ ಇದನ್ನೆಲ್ಲ ಸ್ವೀಕಾರ ಮಾಡಿದ್ರೆ ಮರ ಚೆನ್ನಾಗಿರುತ್ತೆ. ಹಾಗಾಗಿ ಮರ ಇಲ್ಲದೆ ಎಲೆ ಇಲ್ಲ, ಎಲೆ ಇಲ್ಲದೆ ಮರ ಇಲ್ಲ. ಹಾಗೆ ನಾವಿಲ್ಲದೆ ಧರ್ಮ ಇಲ್ಲ, ಧರ್ಮ ಇಲ್ಲದೆ ನಾವಿಲ್ಲ. ನಾವು ಮನೆಯಲ್ಲಿ ಧರ್ಮವನ್ನು ಅಂದ್ರೆ ಹೊಸ್ತಿಲು ಬರೆಯುವುದಿರ್ಬೋದು, ತುಳಸಿ ಪೂಜೆ ಮಾಡೋದಿರ್ಬೋದು, ಅಥವಾ ದೇವರ ಪೂಜೆ ಸಂಧ್ಯಾಂದನೆ ಮಾಡೋದಿರ್ಬೋದು, ಇದೆಲ್ಲ ನಮ್ಮ ಧರ್ಮಗಳು, ಸಂಸ್ಕಾರಗಳು. ಈ ಸಂಸ್ಕಾರ ಧರ್ಮವನ್ನು ನಾವು ಎಷ್ಟು ದಿವಸ ಕಾಪಾಡ್ತೇವೋ ಅದರ ಪರಿಣಾಮ ಮಕ್ಕಳ ಮೇಲೆ ಆಗೋದ್ರಿಂದ, ಆ ಸಂಸ್ಕಾರದಿಂದಾಗಿ ಮಕ್ಕಳು ನಮ್ಮನ್ನು ಕಾಪಾಡ್ತಾರೆ. ನಾವು ನಮ್ಮ ಧರ್ಮವನ್ನು ಕಾಪಾಡಿದ್ರೆ ಮಾತ್ರ ಧರ್ಮ ನಮ್ಮನ್ನು ಕಾಪಾಡುತ್ತೆ, ಸಂಸ್ಕಾರಗಳು. ಹಾಗಾಗಿ ಇಂತಹ ಅನೇಕ ಉದಾಹರಣೆಗಳು ಕೊಡ್ತಾ ಇದ್ರು. ಅವರ ಉಪನ್ಯಾಸ ಅತ್ಯಂತ ಅದ್ಭುತ, ಆಕರ್ಷಣೀಯ. ಇವತ್ತು ಹಿಂದೂ ಧರ್ಮದ ಪರವಾಗಿ ಘೋಷ ವಾಕ್ಯಗಳು ಇದಾವೆ, ಉದ್ಘೋಷ ವಾಕ್ಯಗಳು. ಅದೇನು ಅಂತ ಹೇಳಿದ್ರೆ, ಹಿಂದವ ಸೋದರ ಸರ್ವೇ ಅಂತ ಒಂದು ಮಾತು ಇದೆ. ಮತ್ತೆ ಮಮ ದೀಕ್ಷಾ ಹಿಂದೂ ರಕ್ಷ ಅಂತ, ಮತ್ತೆ ನ ಹಿಂದು ಪತಿತೋ ಭವೇತ್ ಅಂತ. ಇದು ರಾಷ್ಟ್ರೀಯ ಸ್ವಯಂ ಸೇವಕದ ಉದ್ಘೋಷ ವಾಕ್ಯ. ಆದ್ರೆ ಎಲ್ಲ ವಾಕ್ಯವನ್ನು ಮಾಡಿದವ್ರು ಯಾರು ಗೊತ್ತು? ನಮ್ಮ ಪರಮಪೂಜ್ಯ ಗುರುಗಳು. ಅವರು ಘೋಷಣೆ ಮಾಡಿದ್ವಿ ಈ ವಾಕ್ಯವನ್ನು. ಅವರು ಹಿಂದೂ ಸಮಾವೇಶ ಇರ್ಬೋದು, ಇನ್ನು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಅತಿವೃಷ್ಟಿ ಅಥವಾ ಭೂಕಂಪ ಅಥವಾ ಅನಾವೃಷ್ಟಿ ಸಂದರ್ಭದಲ್ಲಿ, ಯಾವುದೇ ಸಂದರ್ಭದಲ್ಲಿ ನಮ್ಮ ಗುರುಗಳು ಅಲ್ಲಿ ಉಪಸ್ಥಿತರಿದ್ದುಕೊಂಡು ಜನರಿಗೆ ಸಾಂತ್ವನ ಹೇಳ್ತಾ ಇದ್ರು. ಹಾಗಾಗಿ ಲೌಕಿಕವಾಗಿ ಪ್ರಧಾನಿಯ ಮಟ್ಟಕ್ಕೆ ಏರಿದವರು, ಆಧ್ಯಾತ್ಮಿಕವಾಗಿ ಅಪ್ರತಿಮವಾದ ವಿದ್ವಾಂಸರು, ಆಮೇಲೆ ವಿದ್ವತ್ತಿನಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಅಪೂರ್ವವಾದ ವಿದ್ವತ್ತು, ಅನೇಕ ಪುಸ್ತಕಗಳನ್ನು ಸುಲಲಿತವಾಗಿ, ಗೀತಾ ಸಾರೋದ್ಧಾರ ಪುಸ್ತಕ ಎಕ್ಸಲೆಂಟ್, ಅದು ಅದಕ್ಕೆ ಸರಿಯಾದ ಪುಸ್ತಕ ಯಾರು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಸರಳವಾದ ಪುಸ್ತಕ ಬರೆದಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ, ನನಗೆ ಹೇಳುವ ಸಮಯ ಮೀರಿ ಹೋಗ್ತಾ ಇದೆ ಅಂತ ನಾನು ನಿಲ್ಲಿಸ್ತಾ ಇದ್ದೇನೆ. ನಮ್ಮ ಗುರುಗಳ ಸಂಸ್ಮರಣೆ ನಮ್ಮ ಭಾಗ್ಯ ಅದು. ಅವರ ಶ್ರೀಪಾದರ ಅನುಗ್ರಹ ಇಲ್ಲದೆ ನಾವು ಏನೂ ಇಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರು ಹೆತ್ತ ತಂದೆ ತಾಯಿಗಳು ನಮ್ಮ ಹುಟ್ಟಿಗೆ ಪಾಶ್ಚ್ಯ ಕಾರಣವಾದ್ರೆ ನಮಗೆ ಮರುಜನ್ಮವನ್ನು ಕೊಟ್ಟವರು, ನಮಗೆ ಆಶನವನ್ನು ಕೊಟ್ಟವರು, ವಸನವನ್ನು ಕೊಟ್ಟವರು, ಎಲ್ಲವನ್ನು ಕೊಟ್ಟವರು ಗುರುಗಳೇ. ಆದ್ರಿಂದ ಅನ್ನದಾತ ಭಯತ್ರಾತ ಎಲ್ಲವೂ ಅವರೇ. ಆದ್ರಿಂದ ಎಷ್ಟು ವಿದ್ಯಾಂ ಪ್ರಯಚ್ಛತಿ, ಏನು ಕಡಿಮೆ ನಮ್ಮ ಗುರುಗಳ ಮಾತು. ಆದ್ರಿಂದ ಅಂಥ ವಿದ್ವತ್ತನ್ನು ಹೇಗೆ ಪಡೆದ್ರು ಗುರುಗಳು, ಆಮೇಲೆ ಅಂಥ ಸಂಚಾರವನ್ನು ಹೇಗೆ ಮಾಡಿದ್ರು ಗುರುಗಳು. ಇವತ್ತು ಪ್ರಪಂಚದಲ್ಲಿ ಯಾರೂ ಕೂಡ ಪ್ರಧಾನಿ ಅಂತ ಹಿಡಿದು ಯಾರು ಕೂಡ ಸ್ವಂತ ವಿಮಾನ ಇದ್ದವರು ಕೂಡ ಮಾಡ್ಲಿಕ್ಕೆ ಸಾಧ್ಯವಿಲ್ಲದಿರುವ ಸಂಚಾರವನ್ನು ಗುರುಗಳು ಹೇಗೆ ಮಾಡಿದ್ರು, ನಮ್ಗೆಲ್ಲ ಇದು ಯೋಚನೆ ಮಾಡ್ಲಿಕ್ಕೂ ಸಾಧ್ಯವಿಲ್ಲದಿರುವ ಸಂಗತಿ. ಆದ್ರಿಂದ ಗುರುಗಳ ವಿದ್ವತ್ತಿನ ಬಗ್ಗೆ, ಅವರ ಸಂಚಾರದ ಬಗ್ಗೆ, ಅವರ ಸಾಧನೆಯ ಬಗ್ಗೆ, ಲೌಕಿಕವಾಗಿ ಅಪಾರವಾದ ಅನುಭವ, ಎಲ್ಲವನ್ನು ಎದುರಿಸುವಂತ ಎದೆಗಾರಿಕೆ, ಯಾರನ್ನಾದ್ರೂ ಸಂದೇಹ ಬಂದಾಗ ತಾಕತ್ತಿದ್ರೆ ಎದುರುಗಡೆ ಬಂದು ವಾದ ಮಾಡಿ ಅಂತ ಹೇಳುವಂತ ಒಂದು ಸವಾಲು, ಇದೆಲ್ಲ ನಾವು ಯೋಚನೆ ಮಾಡಿದ್ರೆ ಪ್ರಾಯ ಜೀವನದಲ್ಲಿ ಯಾರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲೋ ಅಂತವ್ರನ್ನ ಹೇಗೆ ಹೇಳುದು ಅಂದ್ರೆ ಅದ್ಭುತ ಎಂಬ ಪದರಿಂದ ಹೇಳುದು. ಆದ್ರಿಂದ ನಮ್ಮ ಗುರುಗಳು ಅಂತ ಪ್ರಪಂಚದ ಅದ್ಭುತ ಅಂತ ಹೇಳ್ತಾ, ನನ್ನ ಜೊತೆಗೆ ಅಥವಾ ನಿಮ್ ಜೊತೆಗೆ ನಾನು ಇಷ್ಟೊಂದು ಹಿಟ್ಟು ಇರ್ಲಿಕ್ಕೆ ವೆಂಕಟೇಶ ಚೆನ್ನಲ್ಲಿ ಅವರು ನನಗೆ ಆಹ್ವಾನ ಕೊಟ್ಟ. ನಮ್ಗೆ ಬದ್ರಿ ವಿದ್ಯಾಪೀಠದಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ, ಸಿ ಎಚ್ ಬದ್ರಿ ಆಚಾರ್ಯರು ನಾವೆಲ್ಲ, ಅವರು ನಮ್ಗೆ ಸ್ವಾಗತ ನೀಡಿದ್ರು. ನೀವೆಲ್ಲ ಇದರಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ, ನಮ್ಗೆ ಸಂತೋಷ ಆಯ್ತು. ನಮ್ಮ ಆರಾಧ್ಯ ಮೂರ್ತಿ ಲಕ್ಷ್ಮೀ ನರಸಿಂಹ, ವೇದವ್ಯಾಸ ವಿಠಲ ಸಂಪುಟ ನರಸಿಂಹದೇವರು, ಇಲ್ಲಿಯ ಕ್ಷೇತ್ರದ ಅಧಿದೇವತೆ ಆಗಿರತಕ್ಕಂಥ ಸುಬ್ರಹ್ಮಣ್ಯ, ಮತ್ತು ಶೇಷಾಂತರ್ಗತ ಸಂಕೃಷ್ಣ ರೂಪಿಯಾದ ಭಗವಂತ, ಪ್ರದ್ಯುಮ್ನ ರೂಪಿಯಾದ ಭಗವಂತ, ಎಲ್ಲರೂ ಕೂಡ ನಿಮ್ಮನ್ನು ಪೂರ್ಣ ಅನುಗ್ರಹ ಮಾಡಲಿ. ನಿಮ್ಮ ಭಾಗ್ಯ ದೊಡ್ಡದಾಗ್ಲಿ, ನಿಮ್ಮ ಅಭಿಷ್ಟಗಳು ಸಿದ್ಧಿಯಾಗ್ಲಿ ಅಂತ ಹೇಳ್ತಾ, ಆಪಾದ ಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೆಯತೆ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ ಅಂತ ನಮ್ಮ ಗುರುಗಳನ್ನು ನೆನಪಿಸುತ್ತಾ, ಆಪಾದ ಮೌಲಿ ಪರ್ಯಂತವಾಗಿ ನೆನಪಿಸ್ಲಿಕ್ಕೆ ಸುಲಭ, ಯಾಕಂದ್ರೆ ತುಂಬಾ ದೊಡ್ಡ ದೇಹ ಅಲ್ಲ, ಸಣ್ಣ ದೇಹ. ಅವರ ಅಂತರ್ಗತನಾದ ಆಚಾರ್ಯ ಮಧ್ವರು, ಪ್ರಾಣದೇವರು, ಅವರೊಳಗೆ ಇರತಕ್ಕಂತಹ ರಾಮವಿಠಲ ವೇದವ್ಯಾಸ ಸಂಪುಟ ನರಸಿಂಹ ಭಿನ್ನವಾದ ಭಗವಂತನನ್ನು
ಅಷ್ಟಾಂಗ ಪ್ರಣತಿ ಪೂರ್ವಕವಾಗಿ ಸ್ಮರಣೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಲಕ್ಷ್ಮೀಂದ್ರ ಸಿಂಹಾಯ ನಮಃ. ಪೂಜ್ಯ ಪೂಜ್ಯ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು, ಪೇಜಾವರ ಶ್ರೀಪಾದಂಗಳವರ ಪ್ರಸನ್ನತೆಗೆ ಕಾರಣರಾಗಿರತಕ್ಕ ವಿದ್ಯಾಪ್ರಸನ್ನತೀರ್ಥ ಶ್ರೀಪಾದಂಗಳವರು ಇದುವರೆಗೂ ಕೂಡ ನಮ್ಮೊಂದಿಗೆ ಶ್ರೀಪಾದಂಗಳವರ ಜೊತೆಗೆ ಅವರ ಮಧುರ ಸಂಬಂಧ ಅಯೋಧ್ಯೆ, ಬದ್ರಿಯಾತ್ರೆ, ಸುಧಾಮಂಗಳ ಹಲವಾರು ಸಂದರ್ಭಗಳಲ್ಲಿ ಶ್ರೀಪಾದಂಗಳವರಿಂದ ನಾವು ಎಂತಹ ಪಾಠವನ್ನು ಅವರಿಂದ ಕಲಿತ್ವಿ, ನಾವು ಅವರ ಜೊತೆಗೆ ಎಂತಹ ಮಧುರವಾದ ಸಂಬಂಧ, ಅದೆಲ್ಲವನ್ನು ಕೂಡ ಇಲ್ಲಿ ಜ್ಞಾಪಿಸಿಕೊಂಡಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘ ಪೂರ್ಣ ಪ್ರಜ್ಞೆ ವಿದ್ಯಾಪೀಠದ ಎಲ್ಲ ಹಳೆಯ ವಿದ್ಯಾರ್ಥಿಗಳು, ಶ್ರೀಪಾದಂಗಳವರ ಅಭಿಮಾನಿಗಳು, ಶಿಷ್ಯರು ಎಲ್ಲರ ಪರವಾಗಿಯೂ ಕೂಡ ಪ್ರಣಾಮಪೂರ್ವಕವಾಗಿ ಕೃತಜ್ಞತೆಗಳನ್ನ ಅವರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಪರಮ ಪೂಜ್ಯ ವಿದ್ಯಾ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಈ ಕಾರ್ಯಕ್ರಮಗಳಿಗೆ ಬಂದು ನಮ್ಮೆಲ್ಲರನ್ನು ಕೂಡ ಹರಿಸ್ಬೇಕು ಎಂಬುದಾಗಿ ನಾನು ಅವರಲ್ಲಿ ವಿನಮ್ರನಾಗಿ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೇನೆ. ನಾಳೆ ದಿವಸ ವಿದ್ಯಾಪೀಠದ ಹಳೆಯ ವಿದ್ವಾಂಸರಾಗಿರ್ತಕ್ಕಂತಹ ಜಿಪಿ ನಾಗರಾಜ್ ಆಚಾರ್ಯರು ಅವರು 7 ಗಂಟೆಗೆ ನಮ್ಮ ಜೊತೆಗೆ ಬಂದು ಸೇರ್ತಾರೆ. ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾರೆ. ಜಿಪಿ ನಾಗರಾಜಾಚಾರ್ಯರ ನಾಳೆಯ ಈ ಉಪನ್ಯಾಸದಲ್ಲೂ ಕೂಡ ಸಮಸ್ತ ಸದ್ಭಕ್ತರು ಭಾಗವಹಿಸಬೇಕು ಎಂಬುದಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಕೃಷ್ಣ.